ಫಿಲ್ಮ್ಮೇಕರ್ನ ಭಾಷಣ ಕರೆಯೋ ಸ್ವಲ್ಪ ಅಪಾಯದ ಕೆಲಸ. ಒಂದು, ಅವನು ತನ್ನ ವೃತ್ತಿ ಜೀವನದ ಬಗ್ಗೆ ಮಾತಾಡ್ತಾ ಇರ್ತಾನೆ, ಇಲ್ಲ ಇನ್ಯಾರೋ ಬಗ್ಗೆ ಗಾಸಿಪ್ ಮಾಡ್ತಾ ಇರ್ತಾನೆ. ಅನುಭವದ ಮೂಲಕ ಅಥವಾ ಕಾನ್ಸೆಪ್ಟ್ಗಳ ಮೂಲಕ ಮಾತಾಡೋದು ಭಾಳ ಕಮ್ಮಿ. ಮೆಕ್ಲಾರೆನ್ ಅನ್ನೋ ಒಬ್ಬ ಖ್ಯಾತ ಕೆನಡಿಯನ್ ಫಿಲ್ಮ್ ಮೇಕರ್ಗೆ ಯಾರೋ ಕೇಳ್ತಾರಂತೆ, ಒಂದು ಭಾಷಣ ಮಾಡುವಂಥ ಒಂದು ಫಂಕ್ಷನಿನ ಓಪನಿಂಗ್ ಸ್ಪೀಚ್, ಅವನು ಬಂದು ಮೈಕ್ ಹಿಡಿದ ತಕ್ಷಣ ಮೈಕ್ ಓಡೋಗ್ಬಿಡುತ್ತೆ, ಆಮೇಲೆ ಇಡೀ ಸಿನಿಮಾ ಮೈಕನ್ನು ಚೇಸ್ ಮಾಡೋದೇ ಆಗುತ್ತೆ. ಆಮೇಲೆ ಅವ್ನು ಹೇಳುತ್ತೆ, ಇಲ್ಲ ನಿನ್ನ ಕೆಲಸ ಸಿನಿಮಾ ಮಾಡೋದು, ಮಾತಾಡಬೇಡ ಅಂತೇಳಿ ಕೊನೆ ಒಂದು ಸಿನಿಮಾ. ನನ್ನ ಕೆಲಸನೂ ಅದೇ ಆಗುತ್ತೆ. ಅದು ಮೊದಲನೆಯ ಸಮಸ್ಯೆ. ಭಾಷೆಯ ಜೊತೆಗೆ ನಾವು ಗುದ್ದಾಡ್ತಿರೋದಿಲ್ಲ, ಶಬ್ದಗಳ ಜೊತೆಗೆ ನಾವು ಗುದ್ದಾಡ್ತಿರೋದಿಲ್ಲ, ನಾವು ಗುದ್ದಾಡ್ತಿರೋದು ದೃಶ್ಯಗಳ ಜೊತೆಗೆ, ಬಿಂಬಗಳ ಜೊತೆಗೆ. ಹಾಗಾಗಿ ಮಾತಾಡೋದು ಶಬ್ದಗಳ ಮೂಲಕ ಸಂವಹನ ಮಾಡಬೇಕಾದಂಥ ಒಂದು ಕಾರ್ಯಕ್ರಮ, ಆದ್ದರಿಂದ ಅದು ಯಾವತ್ತೂ ಸ್ವಲ್ಪ ಮುಜುಗರದ ಸಂದಿಗ್ಧತೆಯನ್ನು ತಂದುಕೊಡುತ್ತೆ. ಎರಡನೇದಾಗಿ, ನನಗೆ ಇವತ್ತು ಕೊಟ್ಟಿರೋ ವಿಷಯ ಸಿನಿಮಾ ಮತ್ತು ಸಾಹಿತ್ಯ ಒಂದು ಅನುಸಂಧಾನ ಅಂತ. ಸಿನಿಮಾದ ಬಗ್ಗೆ ನನಗೆ ಮಾತನಾಡೋಕ್ಕೆ ಹೊರಟಾಗೆಲ್ಲ ಒಂದು ದೊಡ್ಡ ಸಮಸ್ಯೆ ಎದುರಾಗ್ತಾ ಹೋಗುತ್ತೆ. ಅದು ಏನಾಗುತ್ತೆ ಅಂತಂದರೆ, ನಾನು ಯಾವುದನ್ನು ಸಿನಿಮಾ ಅಂತ ಪರಿಗಣಿಸಿ ಅದರ ಬಗ್ಗೆ ಮಾತಾಡ್ತಾ ಇರ್ತೀನೋ ಆ ಸಿನಿಮಾಗಳ ಪರಿಚಯ ನಿಮಗಿರೋದಿಲ್ಲ, ನೀವು ಯಾವುದನ್ನು ಸಿನಿಮಾ ಅಂತ ಕನ್ಸಿಡರ್ ಮಾಡ್ತೀರೋ ಅದರ ಪರಿಚಯ ನನಗಿರೋದಿಲ್ಲ, ಅಥವಾ ನಾನು ಆ ಸಿನಿಮಾ ನೋಡಿದಾಗ ಕೂಡ ಅದು ಸಿನಿಮಾ ಅಲ್ಲ ಅಂತ ವಾದ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ಆಡುವ ಮಾತು ಕೆಲವೊಮ್ಮೆ ತುಂಬ ಅಮೂರ್ತ ಅನ್ನಿಸ್ಬೋದು ಅಥವಾ ಅನಗತ್ಯ ಅಂತ ಅನ್ನಿಸ್ಬೋದು, ಆದರೂ ಕೆಲವೊಂದು ಅಂಶಗಳನ್ನು ಬಿಟ್ಟಿಯಾಗಿ ಮೈಕ್ ಸಿಕ್ಕಿದೆ ಹಂಚ್ಕೊಂಡ್ಬಿಡ್ತೀನಿ. ಸಿನಿಮಾ ಮತ್ತು ಸಾಹಿತ್ಯ ಅನುಸಂಧಾನ, ಒಂದು ರೀತಿಯಲ್ಲಿ ಹಲವು ತಲೆಮಾರುಗಳ ವ್ಯಕ್ತಿಗಳ ನಡುವೆ ಒಂದು ಸಂವಹನವನ್ನು ನಾವು ಕೇಳಿದಾಗ ಯಾವ ರೀತಿಯ ಸಂವಹನ ಏರ್ಪಡುತ್ತೆ ಅಂತ. ತಲೆಮಾರುಗಳು, ಪೀಳಿಗೆ, ಹಿರಿಯ ತಲೆಮಾರಿನವರನ್ನು ತಗೊಂಡು, ಕಿರಿಯ ತಲೆಮಾರಿನವರು ಆರಂಭದಲ್ಲಿ ಚಿಕ್ಕ ಮಗುವಾಗಿದ್ದಾಗ ಬಹಳ ಆರಾಧನಾ ಭಾವದಿಂದ ಅವ್ರನ್ನ ನೋಡ್ತಾ ಇರ್ತಾರೆ, ಅವ್ರು ಹೇಳೋದೆಲ್ಲ ಸರಿ ಅಂತ ಒಪ್ಕೋತಾ ಇರ್ತಾರೆ, ಅವರನ್ನು ಅನುಕರಿಸ್ತಾ ಇರ್ತಾರೆ. ಆದರೆ ನಾವು ಸ್ವಲ್ಪ ಬೆಳೆದ ಮೇಲೆ ಒಂದು 13-14 ವರ್ಷ ಆದವಾಗ ನಾವು ನಮ್ಮ ಹಿರಿಯರನ್ನು ಅನುಕರಿಸೋದಿಲ್ಲ, ಅವರನ್ನು ಅವರ ಹಾಕಿಕೊಟ್ಟ ಮಾರ್ಗವನ್ನು ಬಿಟ್ಟು ಬೇರೊಂದು ಮಾರ್ಗವನ್ನು ನಾವು ಹುಡುಕುವ ಪ್ರಯತ್ನ ಮಾಡ್ತಾ ಇರ್ತೀವಿ. ಇನ್ನೂ ಬಾಲ್ಯ ಮುಗೀತು, ಕೌಮಾರ ಸ್ಥಿತಿ ಮುಗೀತು, ನಂತರ ಆಗೇನು ಮಾಡ್ತೀವಿ ಅಂತಂದರೆ, ನಮಗೆ ನಮ್ಮ ಹಿರಿಯರು ಪ್ರಾಯಶಃ ಸರಿಯಾದ ಮಾರ್ಗ ತುಳಿದಿಲ್ಲ, ನಮಗೆ ಬೇರೆ ನನಗೆ ನನ್ನದೇ ಆದಂಥ ಒಂದು ಅಸ್ಮಿತೆ ಬೇಕು, ಐಡೆಂಟಿಟಿ ಬೇಕು ಅಂಥೇಳಿ ನಾವು ಅವರನ್ನು ಧಿಕ್ಕರಿಸಿ ಬೇರೊಂದು ಪಥದಲ್ಲಿ ಚಲಿಸೋದಕ್ಕೆ ಶುರು ಮಾಡ್ತಾ ಹೋಗ್ತೀವಿ. ಇದು ನಮ್ಮೆಲ್ಲರ ಕಥೆಯೂ ಹೌದು. ಸಿನಿಮಾ ಮತ್ತು ಸಾಹಿತ್ಯದ ಸಂಬಂಧ ಕೂಡ ಇದೇ ಥರ ಇದೆ. ಯಾಕೆಂತಂದರೆ ಸಿನಿಮಾಕ್ಕೆ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಸಿನಿಮಾಕ್ಕಿರೋದು ಕೇವಲ 100-120 ವರ್ಷ ಇತಿಹಾಸ ಮಾತ್ರ. ಹಾಗಾಗಿ ಸಿನಿಮಾ ಮತ್ತು ಸಾಹಿತ್ಯ ಅದರ ನಂಟಿದೆಯಲ್ಲ, ನಂಟು ಒಂದು ರೀತಿಯಲ್ಲಿ ನಮ್ಮ 20ನೇ ಶತಮಾನದ ಎಲ್ಲ ಸಾಂಸ್ಕೃತಿಕ ಸಂಬಂಧಗಳು ಏನೇನಿತ್ತು ಅದನ್ನು ವ್ಯಾಖ್ಯಾನಿಸುವ ಒಂದು ಪ್ರಯತ್ನ ಕೂಡ ಅದು ಮಾಡ್ತಾ ಹೋಗುತ್ತೆ. ಆರಂಭದಲ್ಲಿ ಸಿನಿಮಾ ಸಾಹಿತ್ಯವನ್ನು ತುಂಬ ಅವಲಂಬಿಸಿತ್ತು, ಅವಲಂಬಿಸಿ ಆ ಸಾಹಿತ್ಯದಿಂದಲೇ ವಸ್ತುವನ್ನು ಆರಿಸ್ಕೊಂಡು ಸಿನಿಮಾದಲ್ಲಿ ಶುದ್ಧಪಡಿಸ್ತಾ ಇದ್ದರು. ಅವ್ರು ಏನು ಮಾಡ್ತಿದ್ರು ಅಂತಂದರೆ ಸಿನಿಮಾ ಭಾಷೆಗೆ ಅದರ ವಸ್ತುವನ್ನು, ಅದರ ರಾಜಕೀಯವನ್ನು, ಅದರ ಇದು ಏನೋ ವಿಷನನ್ನು ಇಲ್ಲಿ ಹೇಳ್ತಾಯಿದ್ರು. ಆದರೆ ಸ್ವಲ್ಪ ದಿವಸಗಳಾದ ನಂತರ
ನಾವು ಸಾಹಿತ್ಯದಿಂದ ಬೇರೆ ಆಗಬೇಕಾದ ಒಂದು ಅಗತ್ಯ ಇದೆ ಅಂತ ತಿಳಿಗಿ ಸಾಹಿತ್ಯಕ್ಕಿಂತ ಭಿನ್ನವಾದ ಒಂದು ರೀತಿಯಲ್ಲಿ ಸಿನಿಮಾವನ್ನು ಕಟ್ಟುವ ಒಂದು ಪ್ರಯತ್ನ ಮಾಡ್ತಾಯಿದ್ದರು. ಅದು ಹಲವಾರು ತರಹದ ಪರಿವರ್ತನೆಗೊಳ್ತಾ ಇವತ್ತು ಬಹಳ ಸಾಹಿತ್ಯಕ್ಕೂ ಮತ್ತು ಸಿನಿಮಾಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇರುವಂಥ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿದೆ. ಹಾಗಾಗಿ ಸಿನಿಮಾ ಮತ್ತು ಸಾಹಿತ್ಯದ ಅನುಸಂಧಾನ ಅಂತಂದರೆ ಇವೆಲ್ಲ ವಸ್ತುಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಸಿನಿಮಾಕ್ಕೇನಾಯಿತು ಅಂತಂದರೆ ಕೇವಲ 120 ವರ್ಷದ ಇತಿಹಾಸ ಇರೋದರಿಂದ ಒಂದು ಥರದ ಒತ್ತಡ ಇತ್ತು. ಇಡೀ ಉಳಿದೆಲ್ಲ ಕಲೆಗಳು ಸಹಸ್ರಾರು ವರ್ಷದ ಯಾನದಲ್ಲಿ ಏನೇನು ಸಾಧ್ಯತೆಗಳನ್ನು ಏನೇನು ಶಕ್ತಿಗಳನ್ನು ರೂಢಿಸ್ಕೊಂಡಿತ್ತು ಅದನ್ನು ಇದು ಬರೀ ಕೇವಲ 100 ವರ್ಷಗಳಲ್ಲಿ ಮೈಗೂಡಿಸ್ಕೊಳ್ಬೇಕಾದಂಥ ಒಂದು ಅಗತ್ಯ ಬಂತು. ಹಾಗಾಗಿ ಸಿನಿಮಾದ ಚರಿತ್ರೆ ಏನಿದೆ ಅದು ದಾಪುಗಾಲಿನ ಚರಿತ್ರೆ. ಉಳಿದ ಕಲೆಗಳ ಚರಿತ್ರೆ ಏನಿದೆ ಅದು ದಾಪುಗಾಲ ಅಲ್ಲ, ಅದು ಗ್ರ್ಯಾಜುವಲಾಗಿ ಒಂದು ಭಾಷೆ ಒಂದು ಶೈಲಿ ಇನ್ನೊಂದು ಶೈಲಿಗೆ ಪರಿವರ್ತನೆಗೊಳ್ತಾ ಹೋಗಿತ್ತು. ಇಲ್ಲಿ ಎರಡು ಸಮಸ್ಯೆಗಳಿತ್ತು ಸಿನಿಮಾಕ್ಕೆ. ಒಂದು ಈ ಕಾಲದ ಅವಧಿ, ಎರಡನೇದು ನಾನು ಇನ್ನೊಬ್ಬರ ನಕಲು ಆಗುವುದಿಲ್ಲ, ಆಗಬಾರದು ಎನ್ನುವ ಛಲ. ಯಾಕೆಂದರೆ ಸಿನಿಮಾ ಒಂದು ಕಂಪೋಸಿಟ್ ಆರ್ಟ್. ಇಲ್ಲಿ ಸಾಹಿತ್ಯ ಇದೆ, ದೃಶ್ಯಕಲೆ ಇರದೆ, ಸಂಗೀತ ಇದೆ, ಆರ್ಕಿಟೆಕ್ಚರ್ ಇದೆ, ಬೇರೆ ಎಲ್ಲ ಕಲೆಗಳಲ್ಲಿರೋದ್ರಿಂದ ಅದ್ಯಾವುದೂ ತಾನು ನಕಲು ಆಗಬಾರದು. ಅದನ್ನೆಲ್ಲವನ್ನು ಜೀರ್ಣಿಸ್ಕೊಂಡು, ವಾತಾಬಿ ಜೀರ್ಣೋಭವ ಅನ್ನೋ ಥರದಲ್ಲಿ ಜೀರ್ಣಿಸ್ಕೊಂಡು ನನ್ನ ಸ್ವತಂತ್ರ ಅಸ್ಮಿತೆಯನ್ನು ಕಂಡುಕೊಳ್ಬೇಕು ಅಂತ ಅನ್ನಿಸ್ತಾ ಹೋಯಿತು. ಹಾಗಾಗಿ ಸಾಹಿತ್ಯ ಮತ್ತು ಸಿನಿಮಾ ಒಂದು ರೀತಿಯಲ್ಲಿ ಕೇವಲ ಒಂದು 10-20 ವರ್ಷದಲ್ಲೇ ಅವು ಬೇರೆ ಬೇರೆ ಮಾರ್ಗವನ್ನು ಹಿಡಿಯೋದಕ್ಕೆ ಶುರು ಮಾಡಿದ್ವು. ಅದು ಯಾವ ರೀತಿಯ ಮಾರ್ಗ ಅಂತಂದರೆ, ಇವತ್ತು ಸಿನಿಮಾವನ್ನು ನಾವು ಆರಿಸ್ಕೊಳ್ಳುವಾಗ ಸಾಹಿತ್ಯದಿಂದ ನಾವು ವಸ್ತುವನ್ನು ಆರಿಸ್ಕೋತೀವಿ, ಆದರೆ ಅದರ ದರ್ಶನವನ್ನು ಇಟ್ಕೋತೀವಿ, ಅದರ ಪ್ರದರ್ಶನ ಮಾತ್ರ ಬೇರೆ ಥರದಲ್ಲಿ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸಿನಿಮಾ ಮತ್ತು ಸಾಹಿತ್ಯದ ಅನುಸಂಧಾನ ಅಂತ. ಇದು ಎರಡು ಕಾರಣಗಳಿಗೆ ಆಗ್ತಾ ಹೋಗುತ್ತೆ. ಆರಂಭದ ಹಂತದಲ್ಲಿ ಸಿನಿಮಾದ ಇತಿಹಾಸವನ್ನು ನಾವು ನೋಡಿದಾಗ ಅದು ಸಾಹಿತ್ಯದ ಒಂದು ಎಕ್ಸ್ಟೆನ್ಷನ್ ಅನ್ನೋ ಥರದಲ್ಲಿ ನಾವು ನೋಡ್ತಾ ಹೋದ್ವು. ಇದು ಪೂರ್ಣವಾದ ಸತ್ಯದ ಮಾತಲ್ಲ. ಯಾಕೆಂತಂದರೆ ಪಾಶ್ಚಾತ್ಯ ದೇಶದಲ್ಲಿ ಸಿನಿಮಾವನ್ನು ಸಾಹಿತ್ಯದ ಎಕ್ಸ್ಟೆನ್ಷನ್ನಾಗಿ ಯಾವತ್ತೂ ಅವ್ರು ನೋಡಿಲ್ಲ. ಅವರು ಸಿನಿಮಾವನ್ನು ಪೇಂಟಿಂಗಿನ ಎಕ್ಸ್ಟೆನ್ಷನ್ನಾಗಿ, ವಿಷುವಲ್ ಆರ್ಟ್ಸಿನ ಎಕ್ಸ್ಟೆನ್ಷನ್ನಾಗಿ ನೋಡ್ತಾ ಇದ್ದರು. ಭಾರತದಲ್ಲಿ ಮಾತ್ರ ಸಿನಿಮಾವನ್ನು ರಂಗಭೂಮಿಯ ಎಕ್ಸ್ಟೆನ್ಷನ್ನಾಗಿ ನೋಡ್ತಾ ಇದ್ದರು. ಆರಂಭದ ಭಾರತೀಯ ಸಿನಿಮಾಗಳು ರಂಗಭೂಮಿಯಿಂದ ತುಂಬ ಎರವಲು ಪಡೀತಾ ಇದ್ದವು, ಸಾಹಿತ್ಯದಿಂದ ಎರವಲು ಪಡೆದದ್ದು ಬಹಳ ಕಮ್ಮಿ. ಕನ್ನಡದಲ್ಲಿ 70ನೇ ದಶಕದಲ್ಲಿ ಒಂದು ಹೊಸ ಚಿಂತನೆ ಮತ್ತು ಹೊಸ ಶೈಲಿ ಬಳಕೆಗೆ ಬಂತು. ಅದನ್ನು ನವ್ಯ ಸಿನಿಮಾ ಅಂತ ಕರೆದರು, ಹೊಸ ಅಲೆ ಅಂತ ಕರೆದರು, ಪ್ಯಾರಲಲ್ ಸಿನಿಮಾ ಅಂತ ಕರೆದರು ಕನ್ನಡದಲ್ಲಿ. ಈ ಚಳುವಳಿ ಮಾತ್ರ ಸಾಹಿತ್ಯದಿಂದ ನೇರವಾಗಿ ಸ್ಫೂರ್ತಿ ತಗೊಂಡದ್ದು. ಹಾಗಾಗಿ ನೀವು ಸಿನಿಮಾ ಇತಿಹಾಸ ನೋಡ್ತಾ ಹೋದರೆ ಜಾಗತಿಕ ಇತಿಹಾಸದಲ್ಲಿ ಸಿನಿಮಾಕ್ಕೆ ಪ್ರೇರಣೆ ಬಂದದ್ದು ದೃಶ್ಯಕಲೆಗಳ ಮೂಲಕ, ಪ್ರದರ್ಶಕ ಕಲೆಗಳ ಮೂಲಕ. ಭಾರತೀಯ ಸಿನಿಮಾಕ್ಕೆ ಬಂದದ್ದು ರಂಗಭೂಮಿಯ ಮೂಲಕ, ಕನ್ನಡದ ಹೊಸ ಸಿನಿಮಾಕ್ಕೆ ಬಂದದ್ದು ಸಾಹಿತ್ಯದ ಮೂಲಕ. ಹಾಗಾಗಿ ನಾವು ಸಾಹಿತ್ಯ ಮತ್ತು ಸಿನಿಮಾ ಅಂತ ತಗೊಂಡಾಗ ಪ್ರಾಯಶಃ ನಾವು ಈ ಕನ್ನಡದ ಹೊಸ ಅಲೆ ಅಂತ ಏನು ಕರಿತೀವೋ ಅದರ ಸಂಬಂಧಗಳನ್ನು, ಭಾರತೀಯ ಹೊಸ ಅಲೆಯನ್ನು ಕೂತ್ಕೊಂಡು ಮಾತಾಡೋದು ಹೆಚ್ಚು ಸೂಕ್ತವಾಗಬಹುದೇನೋ ಅಂತ ತಿಳ್ಕೊಳ್ತೀವಿ. ಇಲ್ಲಿ ಏನು ಬರುತ್ತೆ ಅಂತಂದರೆ, ಮೊದಲಿನಿಂದಲೂ ಸಿನಿಮಾ ಮತ್ತು ಸಾಹಿತ್ಯ ಏನನ್ನು ಮಾಡಬೇಕು ಅಂತ ಒಂದು ದೊಡ್ಡ ಜಿಜ್ಞಾಸೆ ಬಂದಾಗ ಸಿನಿಮಾಕ್ಕೆ ಒಂದು ಬಹಳ ವಿಶೇಷವಾದಂಥ ಒಂದು ಏನಂತಾರೆ ಥಿಯರಿಟಿಷಿಯನ್ಸ್ ಇರ್ತಾರೆ, ಮೀಮಾಂಸ ತಜ್ಞರು. ಅವರು ಮೊದಲಿನಿಂದಲೂ ಸಿನಿಮಾ ಏನು ಮಾಡಬೇಕು ಅಂತ
ಒಂದು ದೊಡ್ಡ ಚಿಂತನೆಯನ್ನು ಬೆಳೆಸ್ಕೊಂಬರ್ತಾರೆ. ಹಾಗೆ ಬಳಸ್ಕೊಂಡಾಗ ಸಿನಿಮಾಕ್ಕೆ ವಿಶಿಷ್ಟವಾದಂತಹ ತಂತ್ರಗಾರಿಕೆ ಏನಿದೆ ಅದರ ಮೂಲಕವೇ ನೀವು ಅನುಭವವನ್ನು ಕೊಟ್ಟುಕೊಡಬೇಕೇ ಹೊರತು ಕಥೆಯ ಹೇಳೋದ್ರ ಮೂಲಕ ಅಲ್ಲ ಅನ್ನೋ ಒಂದು ವಾದವನ್ನು ಮುಂದಿಟ್ಟರು. ಸಿನಿಮಾದ ಶಕ್ತಿ ಇರೋದೇ ತೋರಿಸುವುದನ್ನು. ಸೊ ನಿಮಗೆ ಅನುಭವ ನಾವು ತೋರಿಸುವ ಮೂಲಕ ನಿಮಗೆ ಅನುಭವವನ್ನು ಸೃಷ್ಟಿ ಮಾಡಬೇಕೇ ಹೊರತು ನಾವು ಹೇಳುವುದರ ಮೂಲಕ ಅಲ್ಲ ಅಂತ. ಇದು ಹಾಗೆ ನೋಡಲಿಕ್ಕೆ ಭಾಳ ಸುಲಭವಾದ ಸರಳವಾದ ಒಂದು ಟೆನೆಟ್ ಆಗಿ ಕಾಣ್ಬೋದು ನಿಮಗೆ. ಆದರೆ ನಿಜವಾಗಿ ನೀವು ಯೋಚನೆ ಮಾಡ್ತಾ ಹೋದರೆ ಸಿನಿಮಾ ಮತ್ತು ಸಾಹಿತ್ಯ ಒಬ್ಬ ರಸಿಕನನ್ನು ಯಾವ ರೀತಿಯಲ್ಲಿ ರಸಿಕನೊಂದಿಗೆ ಯಾವ ರೀತಿಯಲ್ಲಿ ಸಂವಾದಿಸುತ್ತೆ ಅಂತ ಹೇಳಿದರೆ ಆಗ ಇದರ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ. ಸಾಹಿತ್ಯ ಮೂಲತಃ ಶಬ್ದಗಳ ಮೂಲಕ ನಮ್ಮನ್ನು ತರ್ತಾ ಹೋಗುತ್ತೆ. ಸಿನಿಮಾ ಶಬ್ದಗಳ ಮೂಲಕ ತಟ್ಟೋದಿಲ್ಲ, ಸಿನಿಮಾ ದೃಶ್ಯ ಬಿಂಬಗಳ ಮೂಲಕ, ದೃಶ್ಯ ಅಂತೇಳಿ ಹೇಳೋದಿಲ್ಲ, ಬಿಂಬಗಳ ಮೂಲಕ ತಟ್ತಾ ಹೋಗುತ್ತೆ. ಬಿಂಬ ದೃಶ್ಯ ಬಿಂಬ ಆಗಿರ್ಬೋದು, ಶಬ್ದ ಬಿಂಬ ಆಗಿರ್ಬೋದು, ಅಥವಾ ಸಿನಿಮಾದ್ದೇ ಬೇರೆ ತಂತ್ರಗಳಾದಂಥ ಸಂಕಲನ ಅಥವಾ ಇನ್ನೊಂದೇನೋ ನಟನೆಯಿಂದ ಆಗಿರಬಹುದು. ಈ ಎರಡೂ ಕ್ರಿಯೆಯಲ್ಲಿ ಪ್ರೇಕ್ಷಕನೊಂದಿಗೆ ಬೆಳೆಸುವ ಸಂವಾದ ಇರುತ್ತಲ್ಲ, ಇದು ಬೇರೆ ಬೇರೆ ರೀತಿಯ ಸಂವಾದ. ಶಬ್ದದ ಮೂಲಕ ನಾವು ಪ್ರೇಕ್ಷಕನೊಂದಿಗೆ ಓದುಗನೊಂದಿಗೆ ಸಂವಾದಿಸುವಾಗ ನಾವು ಶಬ್ದಗಳನ್ನು ಶಬ್ದ ಅಂತಂದರೆ ವರ್ಡ್ಸ್ ಮೂಲತಃ ಅಮೂರ್ತವಾದದ್ದು. ಆ ಅಮೂರ್ತ ಶಬ್ದಗಳ ಮೂಲಕ ವರ್ಡ್ಸ್ ಮೂಲಕ ನಾನು ಮೂರ್ತವಾದಂಥ ಒಂದು ಅನುಭವವನ್ನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಎಲ್ಲಿ? ಸಾಹಿತ್ಯದಲ್ಲಿ. ಆದರೆ ಸಿನಿಮಾದಲ್ಲಿ ನಾನು ಬಿಂಬಗಳ ಮೂಲಕ ನಿಮಗೆ ತಲುಪಿಸ್ತಾ ಇರ್ತೀನಿ. ಬಿಂಬಗಳು ಮೂಲತಃ ಮೂರ್ತ, ಶಬ್ದ ಮೂಲತಃ ಅಮೂರ್ತ, ಬಿಂಬ ಮೂಲತಃ ಮೂರ್ತ. ಆ ಮೂರ್ತ ರೂಪದಿಂದ ನಾನು ನಿಮಗೆ ತಲುಪ್ತಾ ಇರ್ತೀನಿ. ಮೂರ್ತ ರೂಪ ನಿಮಗೆ ತಲುಪಿಸುವಾಗ ಅದು ಅಷ್ಟೇ ಅದೇ ಅರ್ಥವನ್ನು ಸೀಮಿತಗೊಳಿಸಿದರೆ ಆಗ ಕಲೆ ಎಲ್ಲಿ ಬಂತು ಅನ್ನೋ ಪ್ರಶ್ನೆ ದೊಡ್ಡದಕ್ಕೆ ಬರುತ್ತೆ. ನಿಮ್ಮ ಅನುಭವ ತೆರೆ ಮೇಲೆ ಏನನ್ನು ನೋಡ್ತೀವೋ ಅಷ್ಟಕ್ಕೆ ಸೀಮಿತವಾಗೋದಾದರೆ ಆ ಅನುಭವ ಕಲಾತ್ಮಕ ಅನುಭವ ಹೇಗಾಗತ್ತೆ? ಅದಕ್ಕೆ ಅವ್ರು ಹೇಳಿದರು, ಆಗ ಬಂದ ಚಿಂತನೆಯೇ ಈ ಬಿಂಬ ಅಂತಲೇ ಯಾವುದನ್ನು ಹೇಳ್ತೀವೋ ಆ ಬಿಂಬಕ್ಕೆ ಮೂರ್ತವನ್ನು ದಾಟಿ ಅಮೂರ್ತಕ್ಕೆ ಹೋಗುವ ಒಂದು ಸ್ಥಿತಿ ತಲುಪಬೇಕು. ಆ ಸ್ಥಿತಿ ಪ್ರೇಕ್ಷಕನನ್ನು ತಲುಪಿದಾಗ ಅವನಿಗೆ ಅನುಭವ ಆದಾಗ ಅದು ನಿಜವಾದ ಕಲೆ. ದೊಡ್ಡ ವ್ಯತ್ಯಾಸ ಇದೆ ನೋಡಿ. ಸಾಹಿತ್ಯದಲ್ಲಿ ಅಮೂರ್ತದಿಂದ ಮೂರ್ತವನ್ನು ಸೃಷ್ಟಿ ಮಾಡಿ ಆ ಮೂರ್ತ ಬಿಂಬಗಳು ಆ ಇಮೇಜ್ಗಳು ನಿಮಗೆ ಅನುಭವ ಕಟ್ಟಿಕೊಟ್ರೆ, ಇಲ್ಲಿ ಮೂರ್ತ ಬಿಂಬದಿಂದ ಅಮೂರ್ತ ಬಿಂಬಗಳನ್ನು ಸೃಷ್ಟಿ ಮಾಡಿ ಅದು ನಿಮಗೆ ಅನುಭವ ಕಟ್ಟಿಕೊಡ್ತಾ ಇರೋದು. ಹಾಗಾಗಿ ಆರಂಭದ ಹಂತದಲ್ಲೇ ಸುಮಾರು ಒಂದು ಇಪ್ಪತ್ತೈದು ವರ್ಷದಲ್ಲೇ ನಮ್ಮ ಗುರಿ ಒಂದೇ, ಆದರೆ ಮಾರ್ಗ ಬೇರೆ. ಸಾಹಿತ್ಯಕ್ಕೂ ಮತ್ತು ಸಿನಿಮಾದ ಮಾರ್ಗ ಬೇರೆ ಬೇರೆ ಅನ್ನುವ ಸ್ಪಷ್ಟ ಅರಿವು ಸಿನಿಮಾ ಸಿದ್ಧಾಂತಿಗಳಿಗಿತ್ತು. ಸಿನಿಮಾವನ್ನು ಜವಾಬ್ದಾರಿಯಿಂದ ಬಳಸುವ ಎಲ್ಲ ಉದ್ಯಮಿಗರಿಗೂ ಇತ್ತು. ಹಾಗಾಗಿ ಆ ಹಂತದಲ್ಲೇ ಸಿನಿಮಾ ಮತ್ತು ಸಾಹಿತ್ಯ ಸ್ವಲ್ಪ ದೂರ ದೂರ ಆಗ್ತಾ ಬಂದವು. ಕಟ್ಟುವ ಕ್ರಮದಲ್ಲಿ, ವಿಷನಲ್ಲ, ಕಟ್ಟುವ ಕ್ರಮದಲ್ಲಿ ಆಗ ಬಂದ ಆರ್ಗ್ಯುಮೆಂಟ್ಸಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಿನಿಮಾತ್ಮಕ ಆಗಬೇಕಾದರೆ ನೀವು ಕಟ್ಟುವ ಬಿಂಬ ಈ ಮಾಧ್ಯಮದಿಂದಲೇ ಹುಟ್ಟಬೇಕು. ಈ ಮಾಧ್ಯಮದಿಂದ ಹುಟ್ಟೋದು ಒಂದು ಹೇಗೆ? ಅದು ವಿಜುವಲ್ಸಿಂದ, ಸೌಂಡ್ನಿಂದ, ಎಡಿಟಿಂಗ್ನಿಂದ ಹುಟ್ಟುತ್ತಾ ಹೋಗಬೇಕು. ಆಗ ಅನೇಕ ರೀತಿಯ ಆರ್ಗ್ಯುಮೆಂಟ್ಗಳು ಸಿನಿಮಾದಲ್ಲಿ ಬರ್ತಾ ಹೋದವು. ಹಾಗಾಗಿ ಸಿನಿಮಾ ಸಾಹಿತ್ಯದಿಂದ ದೂರ ದೂರ ಆಗ್ತಾ ಬಂತು. ಇದು ಭಾಳ ಮುಖ್ಯ ತಿಳ್ಕೊಳ್ಬೇಕು. ಇದನ್ನು ಏನು ಹೇಳ್ತಾ ಇರೋದು
ಅರ್ಥ ಆಗ್ತಾ ಇದೆಯಾ ಅಥವಾ ತುಂಬ ಅಬ್ಸ್ಟ್ರ್ಯಾಕ್ಟ್ ಆಗ್ತಾ ಇದೆಯಾ ಅಥವಾ ತುಂಬ ಸಿಂಪಲ್ ಆಗ್ತಾ ಇದೆಯಾ ಅನ್ನೋ ಫೀಡ್ಬ್ಯಾಕ್ ಬೇಕು ನನಗೆ. ಹಾಗಾಗಿ ಆ ನಂತರದ ಸಿನಿಮಾ ಸಾಹಿತ್ಯದಿಂದ ಬಹಳ ದೂರ ಬಂತು. ಇವತ್ತಿನ ನೀವು ನಿಜವಾದ ಒಳ್ಳೆಯ ಸಿನಿಮಾಗಳನ್ನು ನೋಡಿದರೆ ಸಾಹಿತ್ಯದಿಂದ ನೀವು ವಸ್ತುವನ್ನು ಆರಿಸ್ಕೋತೀರ, ಆದರೆ ಅದನ್ನು ಸಾದರಪಡಿಸುವ ಮಾರ್ಗ ಅದು ಸಿನಿಮಾದ್ದೇ ಆಗಿರುತ್ತೆ. ಹಾಗಾಗಿ ದೇರ್ ಆಸ್ ಎ ಟೈಮ್ ಸಿನಿಮಾ ಅಂತಂದರೆ ವಿಜುವಲ್ಸ್ ಅಂತ ಆರ್ಗ್ಯೂ ಮಾಡ್ತಾಯಿದ್ರು, ಸಿನಿಮಾ ಶುಡ್ ಸ್ಪೀಕ್ ಥ್ರೂ ವಿಜುವಲ್ಸ್ ಅಂತ. ಆಮೇಲೆ ಒಬ್ಬ ಫಿಲ್ಮ್ ಮೇಕರ್ ಹೇಳ್ದ, ಸಿನಿಮಾ ಇಸ್ ನಾಟ್ ಎ ವಿಜುವಲ್ ಮೀಡಿಯಮ್, ಸಿನಿಮಾ ಇಸ್ ಎನ್ ಆಡಿಯೋ ವಿಜುವಲ್ ಮೀಡಿಯಮ್. ಅದರಿಂದ ನಿನಗೆ ವಿಜುವಲ್ ಎಷ್ಟು ಇಂಪಾರ್ಟೆಂಟು ಆಡಿಯೋ ಕೂಡ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಬಹಳ ಕರೆನ್ಸಿ ಬಂತು, ಬಹಳ ಬೆಲೆ ಬಂತು. ಯಾಕೆ ಅಂತಂದರೆ ಈ ಆಡಿಯೋ ಕಂಪೋನೆಂಟ್ ಏನಿದೆ ಸಿನಿಮಾದಲ್ಲಿ ಅದು ನಿಮ್ಮ ಸಾಹಿತ್ಯದಲ್ಲಿ ಇಲ್ಲ. ಆದ್ದರಿಂದ ಸಿನಿಮಾದ ಎರಡೂ ಇಲ್ಲ, ಇನ್ಫ್ಯಾಕ್ಟ್ ವಿಜುವಲ್ ಕಾಂಪೊನೆಂಟು ಇಲ್ಲ, ಆಡಿಯೋ ಕಾಂಪೊನೆಂಟು ಇಲ್ಲ. ಆದ್ದರಿಂದ ಸಿನಿಮಾ ಇದನ್ನು ಬಳಸ್ಕೋಬೇಕು ಅಂತ ಶುರು ಮಾಡಿದರು. ಆನಂತರ ಇನ್ನೊಂದು ಥಿಯರಿ ಬಂತು, ಅಲ್ಲ ಸಿನಿಮಾದ ನಿಜವಾದ ಶಕ್ತಿ ಇರೋದು ಆಡಿಯೋದಲ್ಲೂ ಅಲ್ಲ, ವಿಡಿಯೋದಲ್ಲ ಎಲ್ಲ ಇಮೇಜ್ಗಳನ್ನು ಜಕ್ಸ್ಟಪೋಸ್ ಮಾಡೋದಲ್ಲಿ ಅಂತ. ಆ ಜಕ್ಸ್ಟಪೋಸ್ ಮಾಡೋದನ್ನೇ ಮಾಂಟಾಜ್ ಅಂತ ಕರೆದರು. ಅದು ಇನ್ನೊಂದು ಥರದ ಒಂದು ದೊಡ್ಡ ಚಲನೆಗೆ, ಒಂದು ರೀತಿಯ ಒಂದು ಹೊಸ ರೀತಿಯ ಸಿನಿಮಾಗಳಿಗೆ ನಾಂದಿ ಹಾಡ್ತು. ಆನಂತರ ಏನಾಯಿತು ಅಂತಂದರೆ ಈಗ ಸದ್ಯದ ಇದು ಸಿನಿಮಾದ ನಿಜವಾದ ಎಲಿಮೆಂಟ್ ಆಡಿಯೋನೂ ಅಲ್ಲ, ವಿಜುವಲ್ಸೂ ಅಲ್ಲ, ಎಡಿಟಿಂಗೂ ಅಲ್ಲ, ಅದರ ನಿಜವಾದ ಎಲಿಮೆಂಟ್ ಟೈಮ್ ಅಂತ ಶುರು ಮಾಡಿದ್ದಾರೆ. ಟೆಂಪೋರಲ್ ಎಲಿಮೆಂಟ್ ಏನಿದೆ ಸಿನಿಮಾದಲ್ಲಿ ಅದು ಈ ಸ್ಥಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಸಿನಿಮಾ ಮೊದಲು ಸಾಹಿತ್ಯದಿಂದ ಮುಂದೆ ಹೋದಾಗೆ, ನಂತರ ಪೇಂಟಿಂಗಿಂದ ಮುಂದೆ ಹೋದಾಗೆ, ನಂತರ ಸಂಗೀತದಿಂದ ದೂರ ಆದ ಹಾಗೆ, ನಂತರ ಎಲ್ಲ ವಿಜುವಲ್ ಆರ್ಟ್ಸು ಆರ್ಕಿಟೆಕ್ಚರು ಥಿಯೇಟರು ಬೇಲೆ ಹೋದಾಗೆ ಸಿನಿಮಾಕ್ಕೆ ಒಂದು ಹೊಸ ಆದಂಥ ಐಡೆಂಟಿಟಿ ಬಂತು. ಅದೇನಂತಂದರೆ ಸಿನಿಮಾಕ್ಕೇ ಸಾಧ್ಯವಾಗುವಂತಹ ಒಂದು ಕಟ್ಟುವ ಕ್ರಮ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳಿ. ಹಾಗಾಗಿ ಸಿನಿಮಾ ಯಾವುದೇ ಒಂದು ಬಿಂಬವನ್ನು, ಒಂದು ಇಮೇಜನ್ನು ಸೃಷ್ಟಿ ಮಾಡ್ತಿದ್ದಾಗ ಅದು ಏಕಕಾಲಕ್ಕೆ ಈ ಎಲ್ಲ ಅಂಶಗಳನ್ನು ದುಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದು ವಿಜುವಲ್ಸನ್ನು, ಸೌಂಡನ್ನು, ಎಡಿಟಿಂಗನ್ನು ಮತ್ತು ಟೈಮನ್ನು, ಸ್ಪೇಸ್ ಆ್ಯಂಡ್ ಟೈಮ್ ಎರಡೂ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಇದು ನೋಡಿ, ಇದಕ್ಕೆ ಸಾಹಿತ್ಯಕ್ಕೆ ಹೋದರೆ ಈ ಕೆಲವು ಎಲಿಮೆಂಟ್ಸ್ ಬರೋದಿಲ್ಲ, ಸಂಗೀತಕ್ಕೆ ಹೋದರೆ ಅದರಲ್ಲಿ ಸ್ಪೇಸಿನ ಸಮಸ್ಯೆನೇ ಇಲ್ಲ, ಬರೀ ಟೈಮಲ್ಲಿ ಮಾತ್ರ ಅವರು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ನಿಮಗೆ ಡಾನ್ಸಲ್ಲಿ ಹೋದರೆ ವಿಜುವಲ್ನಲ್ಲಿ ಮಾತ್ರ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಮಟ್ಟಿಗೆ ರಂಗಭೂಮಿ ಇದಿದೆ, ಆದರೆ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ರಂಗಭೂಮಿಲಿದೆ, ಅದು ಇಲ್ಲಿಲ್ಲ. ಸೊ ಹಾಗಾಗಿ ಸಿನಿಮಾ ತನ್ನ ಅನನ್ಯತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಅದು ಬೇರೆ ತರಹದ ಒಂದು ಕಟ್ಟುವ ಕ್ರಮವೇ ಬೇಕು ಅಂತ ಅನ್ನಿಸ್ತು. ಇವತ್ತು ನಾವು ಸಿನಿಮಾ ಮತ್ತು ಸಾಹಿತ್ಯ ಅನುಸಂಧಾನ ತಂದಾಗ ಅದನ್ನು ಸಿನಿಮಾದ ಸಾಧ್ಯತೆ ಏನು, ಸಿನಿಮಾದ ದರ್ಶನ ಏನು, ಮೂಲ ಕೃತಿಯಲ್ಲಿದ್ದಂಥ ದರ್ಶನ, ಸಾಹಿತ್ಯದ ದರ್ಶನ ಏನು ಅಂತ ತಿಳ್ಕೊಂಡು ದರ್ಶನ ಎಲ್ಲಿ ಹೊಂದಿಕೆ ಆಗ್ತಿದೆ ಅಂತ ಮಾತಾಡ್ಬೋದೇ ಹೊರತು ಅನುಭವ ಎಲ್ಲಿ ಹೋಲಿಕೆ ಆಗ್ತಿದೆ ಅಂತ ಹೇಳಿದರೆ ನಾವು ಅದು ಸಾಹಿತ್ಯಕ್ಕೂ ಮಾಡುವ ಅನ್ಯಾಯ, ಸಿನಿಮಾಕ್ಕೂ ಮಾಡುವ ಅನ್ಯಾಯ. ಯಾಕೆ ಅಂತಂದರೆ ನಮ್ಮಲ್ಲಿ ತುಂಬ ಜನ ಒಂದು ಸಾಹಿತ್ಯ ಕೃತಿಯನ್ನು ಆಧರಿಸಿದ ಸಿನಿಮಾ ಇದ್ದಾಗ ಮೂಲ ಕೃತಿಯನ್ನು ಒಂದು ಕೈಯಲ್ಲಿ ಹೀಗಿಟ್ಕೊಂಡು ಇನ್ನೊಂದು ಕೈಯಲ್ಲಿ ಇನ್ನೊಂದು ಕಡೆ ಸಿನಿಮಾ ನೋಡ್ತಾ ಕಂಪೇರ್ ಮಾಡ್ತಾ ಇರ್ತಾರಲ್ಲ, ಅದು ನಿಜವಾದ ಅನುಭವವೂ ಅಲ್ಲ, ನಿಜವಾದ ಕಲೆಯ ಆಸ್ವಾದನೆಯೂ ಆಗಿರೋದಿಲ್ಲ. ಸಿನಿಮಾ ತಲುಪುವ ಕ್ರಮವೇ ಬೇರೆ, ಸಾಹಿತ್ಯ ತಲುಪುವ ಕ್ರಮವೇ ಬೇರೆ. ದರ್ಶನದಲ್ಲಿ ಹೊಂದಿಕೆ ಇದೆಯೋ ಅಂತ ನೋಡ್ಬೋದೇ ಹೊರತು ಇದಲ್ಲ. ನಾನು ನನ್ನ ವೃತ್ತಿ ಜೀವನದಲ್ಲಿ ಒಂದು ಸಿನಿಮಾ ಬಿಟ್ಟರೆ, ಬಣ್ಣದ ವೇಷ ಅನ್ನುವ ಸಿನಿಮಾ ಬಿಟ್ಟರೆ ಮತ್ತೆ 14 ಸಿನಿಮಾಗಳನ್ನು ಸಾಹಿತ್ಯ ಕೃತಿಗಳನ್ನೇ ಆಧರಿಸಿದ್ದು. ಆದರೆ ನನಗೆ ಆ ಮೂಲ ಕೃತಿಗೆ ನಿಷ್ಠನಾಗಿರಬೇಕು ಅನ್ನುವ
ಒಂದು ಏನಂತಾರೆ ಕಮಿಟೆಡ್ ಇದು ಇರಲ್ಲ, ಇಲ್ಲ ನನ್ನ ಯಾವ ಕೃತಿಗಳು ಮೂಲ ಕೃತಿಗೆ, ನನ್ನ ಯಾವ ಸಿನಿಮಾಗಳು ಅದರ ಮೂಲಕ್ಕೆ ನಿಷ್ಠವಾಗಿಲ್ಲ. ಯಾಕೆ ಅಂತಂದರೆ ನನಗೆ ಗೊತ್ತು, ನೀವು ತೀರ ನಿಷ್ಠವಾಗಿದ್ದರೆ ಅದು ಸಿನಿಮಾವಾಗಿ ಸೋಲುತ್ತೆ. ಹಾಗಾಗಿ ಸಿನಿಮಾಕ್ಕೆ ಏನು ಸಾಧ್ಯ ಆಗುತ್ತೆ ಆ ಸಾಹಿತ್ಯದಿಂದ ಅಂತ ನಾನು ಆರಿಸ್ಕೋತೀನಿ ಹೊರತು ಸಾಹಿತ್ಯ ಕೃತಿಗೆ ನಾನು ನಿಷ್ಠನಾಗಿರೋದಿಲ್ಲ. ನಾನೊಂದು ಸಾಹಿತ್ಯ ಕೃತಿಯನ್ನು ಆರಿಸ್ಕೊಂಡಾಗ ಸಿನಿಮಾ ಮಾಡೋದಕ್ಕೆ ನಾನು ಹುಡುಕೋದು ನಾಲ್ಕು ಅಂಶಗಳನ್ನು. ಮೊದಲನೆಯದಾಗಿ ಆ ಕಥೆಯ ವಸ್ತು ಏನಿದೆ ಅದಕ್ಕೆ ಸಾರ್ವಕಾಲಿಕವಾಗುವ ಸಾರ್ವತ್ರಿಕವಾಗುವ ಶಕ್ತಿ ಇದೆಯಾ. ಯಾಕಂದರೆ ಸಿನಿಮಾದಲ್ಲಿ ಒಂದು ವಸ್ತುವನ್ನು ಸಾರ್ವತ್ರಿಕ ಮಾಡೋದು ಭಾಳ ಕಷ್ಟದ ಕೆಲಸ, ಸಾಹಿತ್ಯದಲ್ಲಿ ಅದಷ್ಟು ಸುಲಭ ಆಗೋದಿಲ್ಲ. ನೀವು ಯಾವುದೇ ಆ ಊರಿನಲ್ಲಿ ಒಬ್ಬ ಇದ್ದ ಅಂತ ಹೇಳಕ್ಕೆ ಬರೋದೇ ಇಲ್ಲ, ಸಿನಿಮಾದಲ್ಲಿ ಹೇಳಕ್ಕೆ ಬರೋಲ್ಲ. ಒಬ್ಬ ಇದ್ದ ಅಂದರೆ ಹೇಗಿದ್ದವನು, ನೀನು ತೋರಿಸೋದೇ ಇವತ್ತು ಒಂದು ಪ್ಯಾಂಟ್ ಹಾಕೊಂಡಿದ್ದ, ಒಂದು ಶರ್ಟ್ ಹಾಕೊಂಡಿದ್ದ ಅಥವಾ ಒಂದು ಪಂಚೆ ಹಾಕೊಂಡಿದ್ದ ಅಂತ ತೋರಿಸ್ಬಿಡ್ತೀರ. ಹಾಗಾಗಿ ಒಬ್ಬ ವ್ಯಕ್ತಿ ಅಲ್ಲ, ಆ ಊರಿನಲ್ಲಿ ಇಂಥ ಕ್ಲಾಸಿನ, ಇಂಥ ಜಾತಿಯ, ಇಂಥ ಇಷ್ಟು ಎತ್ತರದ, ಇಂಥ ಮೈಬಣ್ಣ ಇರುವಂಥ ವ್ಯಕ್ತಿ ಅಂತೇಳಿ ಹೇಳ್ಬೋದೇ ಹೊರತು ಇಷ್ಟು ಅಮೂರ್ತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕಥೆಯನ್ನು ಆರಿಸ್ಕೊಂಡಾಗ ಅದು ಕೇವಲ ಇವತ್ತಿನ ಕಥೆಯಾಗಿ ಉಳಿಯುತ್ತೋ ಅಥವಾ ಇವತ್ತನ್ನು ಒಂದು ಏನಂತಾರೆ ಒಂದು ಎಲಿಮೆಂಟಾಗಿ ಇಟ್ಕೊಂಡು ಅದನ್ನು ದಾಟಿ ಟ್ರಾನ್ಸೆಂಡ್ ಆಗಿ ಸಾರ್ವಕಾಲಿಕ ಆಗುವ ಶಕ್ತಿ ಇದೆಯೋ ಅಂತ ಹುಡುಕ್ತೇನೆ. ಹಾಗೆ ಇದು ಮಂಡ್ಯದ ಒಬ್ಬ ರೈತನ ಕಥೆ ಅಂತ ನಾನು ಮಾಡೋಕ್ಕೆ ಹೊರಟ್ರೆ ಅದು ಕೇವಲ ಮಂಡ್ಯದ ರೈತನ ಕಥೆಯಾಗುತ್ತೋ ಅಥವಾ ಅದನ್ನು ದಾಟಿ ಹಾಲೆಂಡಿನ ರೈತನ ಕಥೆಯೂ ಆಗಬಹುದೋ ಅನ್ನುವ ಥರದ ಒಂದು ಇದನ್ನು ಹುಡುಕ್ತೇನೆ. ಹಾಗಾಗಿ ಕಥೆ ಎಲ್ಲ ಕಥೆಗೂ ಅದು ಶಕ್ತಿ ಇರುತ್ತೆ ಅಂತ ಆಗೋದಿಲ್ಲ. ಒಂದು ಕಥೆಯನ್ನು ಆಯ್ಕೆ ಮಾಡುವಾಗ ಇದನ್ನು ಟ್ರಾನ್ಸೆಂಡ್ ಆಗುವಂತಹ ಶಕ್ತಿ ಸಿನಿಮಾದಲ್ಲಿ ಅದು ರೂಪುಗೊಂಡಾಗ ಅದಕ್ಕೆ ಟ್ರಾನ್ಸೆಂಡ್ ಆಗುವ ಶಕ್ತಿ ಉಳಿಯುತ್ತೋ ಉಳಿಯಲ್ವೋ ಅನ್ನೋದನ್ನು ಹುಡುಕಬೇಕಾಗತ್ತೆ. ಅದು ಮೊದಲನೆಯ ಅಂಶ. ಎರಡನೇದು, ನಾನು ಕೆಲಸ ಮಾಡ್ತಿರುವಂಥ ಸಿನಿಮಾಗಳಲ್ಲಿ ನನಗೊಂಥರದ ಭಾವನೆಗಳ ಒಂದು ಅರಳುವಿಕೆ ಮತ್ತು ಭಾವನೆಗಳ ಒಂದು ಇದು ಪ್ರೇಕ್ಷಕರ ಮೇಲೆ ಆಗಲೇಬೇಕು. ಕೇವಲ ಆಲೋಚನೆ ಇದ್ದರೆ ಸಾಲದು ಅಂತ. ಹಾಗಾಗಿ ಎಮೋಷನಲ್ಲಿ ಆ ಸಿನಿಮಾ ಕಟ್ಟುತ್ತಾ ಅಂತ ಎರಡನೇದನ್ನ ಹುಡುಕ್ತಾ ಹೋಗ್ತೇನೆ. ಮೂರನೇದು, ಈ ಸಿನಿಮಾ ಈ ಕಥೆ ಸಿನಿಮಾದ ಸಾಧ್ಯತೆಗಳನ್ನು ಬಳಸ್ಕೊಳ್ಳೋದಕ್ಕಾಗತ್ತೋ ಅಂತ. ಯಾಕಂತಂದರೆ ಸಾಹಿತ್ಯದ ನಾನು ಆಗಲೇ ಹೇಳಿದ ಹಾಗೆ ಸಿನಿಮಾದ ಸಿನಿಮಾಕ್ಕೆ ಅದರದ್ದೇ ಆದಂಥ ಈಡಿಯಂ ಇದೆ, ಅದರದ್ದೇ ಆದಂಥ ಕಟ್ಟುವ ಕ್ರಮ ಇದೆ, ಅದರದ್ದೇ ಆದಂಥ ಒಂದು ಇದೆ, ಅದನ್ನು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಂತ ಹುಡುಕೋದು. ಹಾಗಾಗಿ ನಾನು ಕಥೆಯನ್ನು ಆರಿಸ್ಕೊಂಡಾಗ ಆ ಕಥೆಯ ಮೂಲ ಏನು ಅದಕ್ಕೆ ನಿಷ್ಠನಾಗಿರೋದಿಲ್ಲ, ಅದು ಸಿನಿಮಾದಲ್ಲಿ ಒಳಗೊಂಡಾಗ ಅದನ್ನು ಹೇಳುತ್ತಾ ಅನ್ನೋದನ್ನು ಗಮನ ಇಟ್ಕೊಂಡು ಮರ್ತಾ ಹೋಗ್ತೇನೆ. ಮೂಲಕ್ಕೆ ನಿಷ್ಠವಾಗಿ ಉಳಿದ್ರದ್ದು ಏನಾಗುತ್ತೆ, ಅದು ಮಾಧ್ಯಮಾಂತರ ಆಗತ್ತೆ ಹೊರತು ಅದು ಹೊಸ ಸೃಷ್ಟಿ ಆಗೋದಿಲ್ಲ. ಹೊಸ ಸೃಷ್ಟಿಯಾಗಬೇಕಾದ್ರೆ ಆ ವಸ್ತುವನ್ನು ನಾನು ನನ್ನ ಮಾಧ್ಯಮದ ಮೂಲಕ ನನ್ನ ವಿಷನ್ ಏನಿದೆ, ನನ್ನ ಕಾಣಿಕೆ ಏನಿದೆ, ನನ್ನ ದರ್ಶನ ಏನಿದೆ, ಅದರ ಮೂಲಕ ಮರು ಮಂಡಿಸಿದಾಗ ಅದೊಂದು ಹೊಸ ಸೃಷ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮೂಲ ಸಾಹಿತ್ಯಕ್ಕೆ ಮೂಲ ಕೃತಿಗೆ ಬರೀ ನಿಷ್ಠನಾಗಿದ್ದರೆ ಅದು ಒಳ್ಳೆಯ ಸಿನಿಮಾ ಆಗೋದಿಲ್ಲ. ಇವತ್ತು ನಾವು ತುಂಬ ನಿಷ್ಠೆಯಿಂದ ಮಾಡಿರುವಂಥ ಸಿನಿಮಾಗಳ ಬಗ್ಗೆ ಮೂಲ ಲೇಖಕರ ಆಕ್ಷೇಪಗಳನ್ನು ನಾವು ಕೇಳಿದ್ದೇವೆ. ಅಲ್ಲಿ ಯಾಕೆ ಕೇಳಿರ್ತವೆ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಮೂಲ ಲೇಖಕರ ಈಗ ಗೈಡ್ ಕೇಳಿದಾಗ ಆರ್ ಕೆ ನಾರ್ ನೋಡಿ ಹೇಳಿದಂತ ಅದು ಗೈಡ್ ಅಲ್ಲ, ಮಿಸ್ಗೈಡೆಡ್ ಅಂತ, ಎ ಮಿಸ್ಗೈಡೆಡ್ ಫಿಲ್ಮ್ ಅಂತ. ಅಥವಾ ಎಡಕಲ್ಲ ಗುಡ್ಡದ ಮೇಲೆ ಭಾರತೀಯ ಸುತ್ತವರ ಕಾದಂಬರಿ,
ಅದನ್ನು ನೋಡಿದ ಭಾರತೀಯ ಸೋದರರು ಬಹಳ ಬೇಸರದಿಂದ ಆ ಸಿನಿಮಾದ ಬಗ್ಗೆ ಮಾತಾಡಿದ್ದ ಕಥೆಗಳಿದೆ. ನಾಗರಹಾವು ನೋಡಿದ ತರಾಸು ಅವರು ಇದು ನಾಗರಹಾವು ಅಲ್ಲ ಕೆರೆ ಹಾವು ಅಂತ ಹೇಳಿ ಹೊರಟೋಗಿದ್ದರು. ಯಾಕೆ ಹೀಗಾಗತ್ತೆ ಅನ್ನೋದು ಪ್ರಶ್ನೆ ಮಾಡಿದಾಗ ನಾನು ಹೇಳಿದ್ನಲ್ಲ, ಇದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ನೀವು ಅಂತಂದರೆ ಒಬ್ಬ ಸಿನಿಮಾ ನಿರ್ದೇಶಕ ಮೂಲಕ್ಕೆ ನಿಷ್ಠವಾಗಿದ್ದರೂ ಅದು ಒಳ್ಳೆಯದಾಗೋದಿಲ್ಲ, ಅಥವಾ ಅದನ್ನು ತಗೊಂಡು ನಿಮ್ಮ ಪಾಲಿಟಿಕ್ಸನ್ನು ಚೇಂಜ್ ಮಾಡ್ತಾ ಹೋದರೂ ಸಮಸ್ಯೆ ಆಗ್ತಾ ಹೋಗುತ್ತೆ. ಇಲ್ಲ ಆಗಿದ್ದದೇ, ಯಾಕೆಂತಂದರೆ ನಾಗರಹಾವುನಲ್ಲಿ ತರಾಸುಬ್ರಾಯರು ಚಿತ್ರಿಸ್ತಿರುವ ರಾಮಾಚಾರಿ ಒಂದು ಬಂಡಾಯದ ಒಂದು ಪಾತ್ರ. ಇಡೀ ವ್ಯವಸ್ಥೆಯ ವಿರುದ್ಧನು ಬಂಡಾಯ ಇದ್ದು ಮಾಡಿದ. ಆದರೆ ಪುಟ್ಟಣ್ಣವರನ್ನು ಸಿನಿಮಾ ಮಾಡಿದಾಗ ಅವನೊಬ್ಬ ದಾರಿ ತಪ್ಪಿದ ಹುಡುಗ ಅನ್ನೋ ಥರದಲ್ಲಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನೋಡಿ ಚಿಕ್ಕ ವಿವರಗಳಲ್ಲಿ ಬರುವ ವ್ಯತ್ಯಾಸ, ಆದರೆ ಎರಡರ ಪಾಲಿಟಿಕ್ಸೇ ಬೇರೆ ಇದೆ. ಒಂದರ ಪಾಲಿಟಿಕ್ಸಲ್ಲಿ ಅದನ್ನು ಬಂಡಾಯ, ಅದು ಸಹಜ, ಅದು ಜೀವಪರ ಅಂತ ಹೇಳಿದರೆ, ಇನ್ನೊಬ್ಬರು ಅದು ಬಂಡಾಯ ಅಲ್ಲ, ಅವನು ಸುಮ್ಮನೆ ದಾರಿ ತಪ್ಪಿದವನು, ಅದರಿಂದ ಅದು ಜೀವ ವಿರೋಧಿ ಅಂತ ಹೇಳ್ತಿರ್ತಾರೆ. ಅಲ್ಲಿ ಬಂದಾಗ ಸಾಹಿತ್ಯ ಮತ್ತು ಸಿನಿಮಾದ ಈ ಸಂವಾದ, ಈ ದ್ವಂದ್ವಗಳು ವ್ಯಂಗ್ಯ ಇದು ಅಂತ ಆಗ್ತಾ ಹೋಗುತ್ತೆ. ಆ ನಂತರ ಒಂದು ಬಹಳ ಒಳ್ಳೆಯ ಸಾಹಿತ್ಯ ಕೃತಿ ತನ್ನನ್ನು ತಾನು ಸಿನಿಮಾಕ್ಕೆ ಕೊಟ್ಕೊಳ್ಳದೇ ಇದ್ದರೆ ಅದನ್ನು ಮಾಡೋದು ಭಾಳ ಕಷ್ಟ. ನಿರ್ದೇಶಕನಾದವನಿಗೆ ಅದು ಅರಿವಿರಬೇಕು. ಕಾನೂರು ಹೆಗ್ಗಡ್ತಿಯನ್ನ ಕಾದಂಬರಿಯನ್ನಾಗಲಿ, ಮಲೆಗಳಲ್ಲಿ ಮದುಮಗಳು ಅನ್ನುವ ಕಾದಂಬರಿಯನ್ನಾಗಲಿ ನೀವು 2 ಗಂಟೆಗೆ 1.5 ಗಂಟೆಗೆ ಇಳಿಸಿ ಮಾಡಿದರೆ ಆ ಕಾದಂಬರಿಯ ದರ್ಶನವನ್ನೇ ನೀವು ಬಿಟ್ಟು ಅದರ ಘಟನೆಯನ್ನು ಮಾತ್ರ ಹೇಳ್ತಾ ಇರ್ತೀರ. ಘಟನೆ ಹೇಳೋದು ಒಬ್ಬ ನಿರ್ದೇಶ, ಒಬ್ಬ ಕೃತಿಕಾರನ, ಒಬ್ಬ ಕಲಾಕಾರನ ಉದ್ದೇಶ ಆಗಿರೋದಿಲ್ಲ. ಅವನು ಅದನ್ನು ಹೇಗೆ ಹೇಳ್ತಿರ್ತಾನೆ ಅಂದರೆ ನಿಮಗೆ ಬಹುಶಃ ಕಾದಂಬರಿ ಕಾನೂರು ಹೆಗ್ಗಡ್ತಿ ಓದಿದರೆ ಅದರಲ್ಲಿ ಎಷ್ಟೋ ಕಥೆಗಳು, ಉಪಕಥೆಗಳು ಅದನ್ನೆಲ್ಲ ಬಿಟ್ಬಿಡ್ಬೋದು. ಆದರೆ ಬಿಟ್ಟರೆ ಈ ದರ್ಶನಕ್ಕೆ ತೊಂದರೆ ಆಗ್ತಾಯಿರುತ್ತೆ. ಅದನ್ನು ಇಟ್ಕೊಂಡ್ರೆ ಸಿನಿಮಾ 8 ಗಂಟೆ ಸಿನಿಮಾ ಆಗುತ್ತೆ. ಹಾಗಾಗಿ ಒಬ್ಬ ಸಿನಿಮಾ ಮಾಡೋನಿಗೆ ಕೂಡ ಯಾವುದು ಸಾಧ್ಯ ಇದೆ, ಯಾವುದು ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗಬೇಕು. ಸೊ ಅನುಸಂಧಾನ ಮಾಡುವಾಗ, ಸಾಹಿತ್ಯ ಮತ್ತು ಸಿನಿಮಾದ ಅನುಸಂಧಾನ ಮಾಡೋ ಒಬ್ಬ ಇವನಿಗೆ ಅದು ಅರ್ಥವಾಗಬೇಕು. ಈ ಹೇಳಿಕೆ ಸಿನಿಮಾದಲ್ಲಿ ಸಾಧ್ಯವಾಗುತ್ತೆ, ಇದು ಆಗೋದಿಲ್ಲ. ಹಾಗೆಯೇ ಸಿನಿಮಾಕ್ಕೆ ಸಾಧ್ಯವಾಗುವ ಕೆಲವು ಅನುಭವಗಳನ್ನು ಕಟ್ಕೊಡುವ ಸಾಧ್ಯತೆಗಳಿರುತ್ತೆ. ಅವನ ಕೃತಿನಲ್ಲಿ ಇದೆಯೋ ಇಲ್ಲೋ ಅನ್ನೋದು ನನಗೆ ಅರ್ಥವಾಗ್ತಾ ಹೋಗಬೇಕು. ಸಿನಿಮಾಕ್ಕೆ ಸಾಧ್ಯ, ಇದು ಬೇರೊಂದು ಕಲಾಕೃತಿಯಲ್ಲಿ ಸಾಧ್ಯ ಇಲ್ಲ. ಅದಾಗದೇ ಇದ್ದರೂ ಕೂಡ ಆ ಅನುಸಂಧಾನ, ಆ ಒಂದು ಸಂಧಿಸುವ ಸ್ಥಳ ಇದೆಯಲ್ಲ, ಅದು ಸರಿಯಾಗೋದಿಲ್ಲ. ಸಿನಿಮಾ ಮೂಲತಃ ಅನುಭವದ ಮೂಲಕ ಅರಿವು ಹುಟ್ಟಿಸುವ ಒಂದು ಮಾಧ್ಯಮ. ಅಂದರೆ ಸಾಹಿತ್ಯದ ಬಗ್ಗೆ ಒಂದು ಮಾತು ಹೇಳ್ತಾರೆ, ನೀವು ಫಸ್ಟ್ ಓದ್ತಿರಲ್ಲ, ಓದಿದಾಗ ಮೊದಲು ನಿಮಗೆ ಅರಿವು ಬರುತ್ತೆ, ಆ ನಂತರ ಅನುಭವ ಬರುತ್ತೆ. ಮೊದಲು ನೀವು ಏನನ್ನೋ ಓದ್ತೀರ, ಆ ನಂತರ ಅನುಭವವನ್ನು ಪಡ್ಕೋತೀರ. ದೃಶ್ಯಕಲೆಗಳಲ್ಲಿ ಮೊದಲು ನೀವು ಅನುಭವ ಕೊಡ್ಕೋತೀರ, ಅನುಭವದಿಂದ ಅರಿವು ಹುಟ್ಟಿಸುತ್ತೆ. ಒಂದು ಅನುಭವದಿಂದ ಅರಿವು ಹುಟ್ಟಿಸಿದರೆ ಇನ್ನೊಂದು ಅರಿವಿನಿಂದ ಅನುಭವ ಹುಟ್ಟಿಸುತ್ತೆ. ಇವೆರಡರ ವ್ಯತ್ಯಾಸ ನಮಗೆ ಗೊತ್ತಿದ್ದರೆ ಸಾಹಿತ್ಯ ಮತ್ತು ಸಿನಿಮಾವನ್ನು, ಸಾಹಿತ್ಯವನ್ನು ಆಧರಿಸಿದ ಸಿನಿಮಾಕ್ಕೆ ಯಾವ ರೂಪ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ಇದನ್ನು ನಾವು ಬಹಳ ಇದರಿಂದ ನೋಡಬೇಕಾಗತ್ತೆ. ಸಾಹಿತ್ಯ ಮತ್ತು ಸಿನಿಮಾ ಒಂದಕ್ಕೊಂದಕ್ಕೆ, ಸಾಹಿತ್ಯ ಕೃತಿನ ಯಾಕೆ ಆರಿಸ್ಕೊಳ್ತಾರೆ ಅನ್ನೋದ್ರ ಹಿಂದೆ ಕೂಡ ಒಂದು ಪಾಲಿಟಿಕ್ಸ್ ಇರುತ್ತೆ.
ಆ ಪಾಲಿಟಿಕ್ಸನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಒಂದು ರೀತಿಯಲ್ಲಿ ಇದು ಯಂತ್ರಜನ್ಯ ಮಾಧ್ಯಮ, ಆದ್ದರಿಂದ ವ್ಯವಹಾರ ಭಾಳ ಮುಖ್ಯ ಆಗೋದ್ರಿಂದ ಅಂಥ ಸಿನಿಮಾಗಳಲ್ಲಿ ಸಾಹಿತ್ಯ ಕೃತಿಯನ್ನು ಆರಿಸುವಾಗ ಅವರ ನಿರೀಕ್ಷೆಗಳೇ ಬೇರೆ ಇರುತ್ತೆ. ಅದು ದರ್ಶನಕ್ಕಾಗಿ ಮಾಡುವ ಇದಲ್ಲ. ಸಿನಿಮಾ ಏನನ್ನು ಮೂಲ ಕಾದಂಬರಿ ಏನನ್ನು ಹೇಳ್ತಾ ಇದೆ ಅದು ಬಹಳ ಮಹತ್ವದ್ದು, ಆದ್ದರಿಂದ ಅದನ್ನು ಸಿನಿಮಾ ಮಾಡಬೇಕು ಅಂತ ಹೊರಡ್ತಾರಲ್ಲ, ಆ ಥರದ್ದು ಬಂದಾಗ ಅದರ ಬಗ್ಗೆ ಗೌರವ ಇರುತ್ತೆ. ಆದರೆ ಆ ಸಿನಿಮಾ ಜನಪ್ರಿಯ ಆಗಿದೆ, ಆ ಜನಪ್ರಿಯೆಯನ್ನು ಬಳಸ್ಕೊಂಡು ನಾನು ಮಾಡ್ತಾ ಹೋಗಬೇಕು ಅನ್ನೋ ಇದೆಯಲ್ಲ, ಹಾಗೆ ಮಾಡಿದಾಗ ಅದು ಟೊಳ್ಳಾಗ್ತಾ ಹೋಗುತ್ತೆ. ಅದು ಒಂದು ರೀತಿಯ ಸಿನಿಮಾ ಹುಟ್ಟುಹಾಕುವ ಒಂದು ಪಾಲಿಟಿಕ್ಸನ್ನು ನಾವು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಯಾಕಂತಂದರೆ ಅನೇಕ ವೇಳೆ ಪ್ರಭುತ್ವವನ್ನು ಅಥವಾ ಅಧಿಕಾರಶಾಹಿಯನ್ನು ಅಥವಾ ಯಾವುದು ಬಲಾಢ್ಯರೋ ಅವರನ್ನು ಕಲೆಗಳು ಪ್ರಶ್ನೆ ಮಾಡ್ತಾ ಇರುತ್ತೆ, ಅವರ ನಿಲುವುಗಳನ್ನು. ಅದು ಸರಿಯಲ್ಲ, ಅದು ಸರಿ ಇದ್ದರೂ ಈ ಕಾರಣಕ್ಕಾಗಿ ಅದರಲ್ಲಿ ಸ್ವಲ್ಪ ಲೋಪದೋಷಗಳಿವೆ ಅನ್ನೋದನ್ನು ಕಟ್ಕೊಡ್ತಾ ಇರುತ್ತೆ. ಆದರೆ ಪ್ರಭುತ್ವ ಆಗಲಿ ಬಲಾಢ್ಯ ಆಗಲಿ ಅಧಿಕಾರಶಾಹಿ ಆಗಲಿ ಅದನ್ನು ಇಷ್ಟಪಡೋದಿಲ್ಲ, ಅಂಥ ಸಂದರ್ಭದಲ್ಲಿ ಅದನ್ನು ತುಳಿಯುವ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಜನಪ್ರಿಯ ಸಿನಿಮಾಗಳು ಇದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಆ ಸಿನಿಮಾಗಳನ್ನು ಅವರು ಆ ಥರದ ವಸ್ತುಗಳನ್ನೇ ಅವರು ಮುಟ್ಟೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಸಿನಿಮಾ ನೋಡುವಾಗ ಆ ಸಿನಿಮಾ ಯಾವ ರೀತಿಯ ರಾಜಕೀಯ ಪ್ರೇರಣೆಯಿಂದ ಹುಟ್ಟುತ್ತಾ ಇದೆ, ಆ ಅಡಾಪ್ಟೇಷನ್ ನಡೆದಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಅವರು ಹೊಸತನ್ನು ಹುಡುಕ್ತಾ ಇದ್ದಾರೋ ಅಥವಾ ಅದನ್ನು ಬರೀ ಪ್ರಶ್ನೆ ಮಾಡೋದಕ್ಕೆ ಹಾಕ್ತಾ ಇದ್ದಾರೋ ಅಥವಾ ಅದರ ಜನಪ್ರಿಯನ್ನೇ ಬಂಡವಾಳವಾಗಿ ಇಟ್ಕೊಂಡು ಇನ್ಯಾವುದೋ ಮಾಡ್ಬೋದು ಅಂಥೇಳಿ. ಈ ಕಾರಣಕ್ಕಾಗಿ ಸಿನಿಮಾ ಮತ್ತು ಸಾಹಿತ್ಯ ಅನುಸಂಧಾನ ಮಾಡುವಾಗ ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ನಾವು ಕೇಳ್ತಾ ಹೋಗಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಅವನು ಈ ಸಾಹಿತ್ಯ ಕೃತಿಯನ್ನು ಆರಿಸ್ಕೊಂಡಿದ್ದಾನೆ, ಆಗ ಅದರ ಹಿಂದಿನ ಸಿನಿಮಾ ಮಾಡುವ ಹಿಂದಿನ ಒಂದು ಇದೇನಿದೆ ತಾತ್ವಿಕ ನಿಲುವು ಏನಿದೆ ಅದರ ಬಗ್ಗೆ ನಾವು ಬೇರೆ ರೀತಿಯ ಅರ್ಥವನ್ನು ನಾವು ಮಾಡ್ತಾ ಹೋಗ್ಬೋದು. ಇದನ್ನೇ ನಾವು ಸ್ವಲ್ಪ ವಿಸ್ತರಿಸಿ ಹೋಗೋದಾದರೆ ನೀವು ಯಾವ ಯಾವ ರೀತಿಯ ಕೃತಿಗಳನ್ನು ಹಾಲಿವುಡ್ ಸಿನಿಮಾ ಸಾಹಿತ್ಯ ಕೃತಿಗಳನ್ನು ಹಾಲಿವುಡ್ ಸಿನಿಮಾ ಆರಿಸ್ಕೊಂಡಿದೆ, ಯಾವ ಯಾವ ರೀತಿಯ ಸಿನಿಮಾಗಳನ್ನು ಸಾಹಿತ್ಯ ಕೃತಿಗಳನ್ನು ಜನಪ್ರಿಯ ಸಿನಿಮಾ ಆರಿಸ್ಕೊಂಡಿದೆ, ಯಾವ ಯಾವ ರೀತಿಯ ಸಿನಿಮಾಗಳನ್ನು ಭಿನ್ನ ರೀತಿಯ ಕಲಾತ್ಮಕ ಸಿನಿಮಾಗಳು ಅಥವಾ ಸಾಮಾಜಿಕ ಜವಾಬ್ದಾರಿಯಂಥ ಸಿನಿಮಾಗಳು ಆರಿಸ್ಕೊಂಡಿದೆ ಅಂತ ನೀವು ಆರಿಸ್ಕೊಂಡಾಗ ಅದರ ಅನಾಲಿಸಿಸ್ ಇರುತ್ತಲ್ಲ, ಅದೇ ಒಂದು ಹೊಸ ಒಂದು ಒಳನೋಟವನ್ನು ಕೊಡ್ತಾ ಹೋಗುತ್ತೆ. ಹಾಲಿವುಡ್ ಸಿನಿಮಾ ಸುಮಾರು ವರ್ಷಗಳ ಕಾಲ ಆಫ್ರಿಕನ್ ಮತ್ತು ಏಷ್ಯನ್ ಲಿಟ್ರೇಚರನ್ನು ಆರಿಸ್ಕೊಳ್ಳೇ ಇಲ್ಲ. ಆಫ್ರಿಕನ್ ಲಿಟ್ರೇಚರ್ನಂತೂ ಆರಿಸ್ಕೊಂಡಿದ್ದು ಬಹಳ ಅಪರೂಪ. ಕನ್ನಡಕ್ಕೆ ಬಂದರೂ ಕೂಡ ಕನ್ನಡದಲ್ಲಿ ಸಾಹಿತ್ಯ ಕೃತಿಯನ್ನು ಆಧರಿಸಿದ ಸಿನಿಮಾ ಮೊದಲ ಸಿನಿಮಾ ಕವಲೆರಡು ಕುಲ ಒಂದು, ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಕಾದಂಬರಿ, ಸರಿ ಕವಲೆರಡು ಕುಲ ಒಂದು ಅಲ್ಲಿ ಕರುಣೀಯ ಕುಟುಂಬದ ಕಣ್ಣು. ನೀವು ಅದನ್ನು ಸುಮ್ಮನೆ ಹೆಂಗೆ ಇತಿಹಾಸ ನೋಡ್ತಾ ಹೋದರೆ ಮೊದಲ ಅನೇಕ ವರ್ಷಗಳಲ್ಲಿ ಇವರು ಹೆಚ್ಚು ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಗಳನ್ನೇ ಸಿನಿಮಾ ಯಾಕೆ ಮಾಡ್ತಿದ್ರು ಅಂತಂದರೆ ಕೃಷ್ಣಮೂರ್ತಿ ಪುರಾಣಿಕರ ವಸ್ತು ವಿಷಯ ಏನಿತ್ತು ಅದು ಒಂದು ರೀತಿಯಲ್ಲಿ ಡಾಮಿನೆಂಟ್ ಐಡಿಯಾಲಜಿ ಏನಿದೆಯೋ ಅದನ್ನು ಅಂಡರ್ಲೈನ್ ಮಾಡುವಂಥ ಒಂದಿದಿತ್ತು. ನಮ್ಮ ಧಾರ್ಮಿಕ ಕೆಲವೊಂದು ನಂಬಿಕೆಗಳು, ಕುಟುಂಬದ ವ್ಯವಸ್ಥೆಯ ಬಗ್ಗೆ ನಮ್ಮ ಪರಂಪರಾಗತವಾಗಿ ಬಂದಂತಹ ಕೆಲವು ನಂಬಿಕೆಗಳೇನಿದೆ ಅದನ್ನು ಪ್ರಶ್ನೆ ಮಾಡ್ತಿರಲಿಲ್ಲ, ಅವನ್ನ ಎಂಡೋರ್ಸ್ ಮಾಡುವಂಥ ಕಥೆಗಳು.
ಹಾಗಾಗಿ ಅವ್ರು ಯಾರಿಗೂ ಕಾರಂತರ ಕಾದಂಬರಿಯನ್ನು ಮಾಡಬೇಕು ಅಂತ ಅನಿಸೇ ಇರಲಿಲ್ಲ. ಇದು ಬಂದದ್ದ ಎಲ್ಲವೂ ಒಂದು ರೀತಿಯ ಹೊಸ ರೀತಿಯ ಸಿನಿಮಾಗಳನ್ನು ಮಾಡುವ ಒಂದು ಪ್ರಯೋಗ. ಕನ್ನಡದಲ್ಲಂತೂ ಇಟ್ಸ್ ವೆರಿ ಭಾಳ ಇಟ್ಸ್ ವೆರಿ ಕ್ಲಿಯರ್, ಸಂಸ್ಕಾರದ ನಂತರ ಬಂದ ಸಿನಿಮಾಗಳಲ್ಲಿ ಪ್ರಭುತ್ವವನ್ನು ಪ್ರಶ್ನಿಸುವ, ವ್ಯವಸ್ಥೆಯನ್ನು ಪ್ರಶ್ನಿಸುವ ಸುಮಾರು ಕಥೆಗಳನ್ನು ಸಿನಿಮಾವಾಗಿ ಬಳಸ್ಕೊಂಡು ಭಾರತೀಯ ಸಿನಿಮಾದಲ್ಲಿ ತಗೊಂಡ್ರು ಕೂಡ ಮುನ್ಷಿ ಪ್ರೇಮಚಂದ್ರ, ಟ್ಯಾಗೋರ್ ಅವರು ಎಲ್ಲ ಸಿನಿಮಾಕ್ಕೆ ವಸ್ತು ಆಗಿದ್ದು ಮಚ್ ಲೇಟರ್. ಆದರೆ ಶರತ್ಚಂದ್ರರು ದೇವದಾಸ್ ಅಂದ ಕೃತಿ ಸಿನಿಮಾಕ್ಕೆ ಭಾಳ ಸುಲಭವಾಗಿ ಎಲ್ಲರೂ ತಗೊಳ್ತಾಯಿದ್ರು. ಯಾಕೆಂತಂದರೆ ಅವು ಬಲಾಢ್ಯರು ಅಥವಾ ರೂಢಿಬದ್ಧವಾದ ಇದೇ ನಂಬಿಕೆ ಏನಿತ್ತು ಅದನ್ನು ಎಂಡೋರ್ಸ್ ಮಾಡುವಂಥ ಕಥೆಗಳು. ಸೊ ಸಾಹಿತ್ಯ ಮತ್ತು ಸಿನಿಮಾ ಅನುಸಂಧಾನ ಮಾಡುವಾಗ ಸಾಹಿತ್ಯದಿಂದ ತಗೊಂಡು ಎಕ್ಸೈಟ್ ಆಗಬೇಕಾಗ ಅಗತ್ಯ ಇಲ್ಲ, ಅವು ಯಾವ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗಬೇಕು. ಯಾಕಂದರೆ ಸೊ ಒಂದು ಹೇಳಿಕೆ ಇದೆಯಲ್ಲ, ಡಾಮಿನೆಂಟ್ ಐಡಿಯಾಲಜಿ ಆಫ್ ಎನಿ ಸೊಸೈಟಿ ಇಸ್ ದ ಐಡಿಯಾಲಜಿ ಆಫ್ ದ ಡಾಮಿನೆಂಟ್ ಕ್ಲಾಸ್ ಅಂತ. ಸೊ ಸಿನಿಮಾ ಅದನ್ನು ಭಾಳ ಚೆನ್ನಾಗಿ ಬಳಸ್ಕೋತಾ ಇರತ್ತೆ, ಸಾಹಿತ್ಯ ಅದನ್ನು ಬಳಸ್ಕೊಳ್ತಿರಲಿಲ್ಲ. ಸಾಹಿತ್ಯ ಯಾವತ್ತೊಂದು ಪ್ರಶ್ನೆ ಮಾಡೋದಕ್ಕೆ ಬಳಸ್ತಾ ಇತ್ತು. ಈ ಥರ ಪ್ರಶ್ನೆ ಮಾಡೋದಕ್ಕೆ ಇಂಡಿಯಾದಲ್ಲಿ ಈ ಹೊಸ ರೀತಿಯ ಸಿನಿಮಾಗಳೇನು ಬಂದವು ಅವು ಭಾಳ ಪ್ರಾಮಿನೆಂಟಾಗಿ ಮಾಡ್ತಾಯಿದ್ವು. ಆದರೆ ಯುರೋಪ್ನಲ್ಲಿ ಇದು ಆರಂಭದ ಕಾಲದಿಂದಲೂ ಈ ಥರ ಪ್ರಭುತ್ವವನ್ನು ಪ್ರಶ್ನಿಸುವ, ವ್ಯವಸ್ಥೆಯನ್ನು ಪ್ರಶ್ನಿಸುವ ಒಂದು ಸಿನಿಮಾಗಳನ್ನು ಉದ್ದಕ್ಕೂ ನೋಡ್ತಾ ಬಂದಿದೆ. ಆದರೆ ಹಾಲಿವುಡ್ನಲ್ಲಿ ಇದಾಗ್ತಿರಲಿಲ್ಲ. ಪುನಃ ಹಾಲಿವುಡ್ ನಮ್ಮ ಇಂಡಿಯನ್ ಫಿಲ್ಮ್ಸ್ ಥರ ಅವ್ರು ಯಾವತ್ತೂ ಅದನ್ನು ಪ್ರಶ್ನೆ ಮಾಡ್ತಾನೂ ಇರಲಿಲ್ಲ, ಅವ್ರನ್ನ ಎದುರು ಹಾಕ್ಕೊಳ್ತಾನೂ ಇರಲಿಲ್ಲ. ಯಾಕಂದರೆ ಅಲ್ಲಿ ವ್ಯವಹಾರ ಮುಖ್ಯವಾಗ್ತಿತ್ತೆ ಹೊತ್ತು ಕಲೆ ಮುಖ್ಯವಾಗ್ತಿರಲಿಲ್ಲ. ಹಾಗೆ ಸಾಹಿತ್ಯವನ್ನು ಸಿನಿಮಾಕ್ಕೆ ತಗೊಳ್ಳುವ ಈ ಥರದ ಒಂದು ಅಂಶವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ತಾ ಹೋಗಬೇಕಾಗತ್ತೆ. ಅದು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸಾಹಿತ್ಯ ನನಗೆ ಒಂದು ಮೂಲ ಆಕರ ಅಷ್ಟೆ. ಸಾಹಿತ್ಯ ಕೃತಿ, ಸಾರಿ ಸಾಹಿತ್ಯ ಅಲ್ಲ, ಸಾಹಿತ್ಯ ಕೃತಿ, ನಾನು ಆಯ್ಕೊಂಡ ಸಾಹಿತ್ಯ ಕೃತಿ ಏನಿದೆ ಅದು ಬರೀ ಒಂದು ಆಕರ ಅಷ್ಟೆ. ಜಾಗತಿಕ ಸಿನಿಮಾದಲ್ಲೂ ಇಂಥವ್ರು ಮಾಡಿದ್ರೆ ಎಷ್ಟೋ ಜನ ಇದ್ದಾರೆ. ಶೇಕ್ಸ್ಪಿಯರನ್ನು ತಗೊಂಡು ಜಾಪನೀಸ್ನ ಒಬ್ಬ ಸಿನಿಮಾ ನಿರ್ದೇಶಕ ಅಕಿರಾ ಕುರೋಸಾವ ಥ್ರೋನ್ ಆಫ್ ಬ್ಲಡ್ ಅಂತ ಮಾಡ್ತಾನೆ, ಅದು ಮ್ಯಾಕ್ಬೆತ್ ನಾನು. ಆದರೆ ಎಷ್ಟು ಎಲ್ಲ ಬದಲಾವಣೆಗಳನ್ನು ಮಾಡ್ಕೋತಾನೆ ಅಂತಂದರೆ ಅದು ದರ್ಶನವೇ ಬೇರೆ ಆಗತ್ತೆ. ಶೇಕ್ಸ್ಪಿಯರನ ದರ್ಶನವೇ ಬೇರೆ, ಕುರೋಸಾವನ ದರ್ಶನವೇ ಬೇರೆ. ಭಾಳ ಒಂದು ಸಣ್ಣ ಸಣ್ಣ ವಿವರಗಳ ಮೂಲಕ ಮಾಡೋದ್ರ ಒಂದು ಸಣ್ಣ ಸಣ್ಣ ಬದಲಾವಣೆಗಳು ಮಾಡೋದ್ರ ಮೂಲಕ ಸಿನಿಮಾದ ದರ್ಶನವನ್ನೇ ಬದಲಾಯಿಸ್ಬಿಟ್ಟಿದ್ದಾನೆ ಕುರೋಸಾವ. ಅವನೇನು ಮಾಡ್ತಾನೆ ಅಂತಂದರೆ ಲೇಡಿ ಮ್ಯಾಕ್ಬೆತ್ತನ್ನು ಅವಳನ್ನು ಪ್ರೆಗ್ನೆಂಟ್ ಮಾಡ್ತ, ಪಾತ್ರ ಪ್ರೆಗ್ನೆಂಟ್ ಆಗಿರುತ್ತೆ. ಹಾಗಾಗಿ ಆ ಎಲ್ಲ ಮ್ಯಾಕ್ಬೆತ್ತಿನ ಲೇಡಿ ಮ್ಯಾಕ್ಬೆತ್ತಿನ ಆಸೆಗಳಿಗೆ ಒಂದು ಕಾರಣವನ್ನು ಹುಡುಕ್ತಾನೆ. ಯಾರು ಇದು ಮೂಲತಃ ಒಂದು ಪೌರಾತ್ಯದ ಇದು ಪೌರಾತ್ಯರಲ್ಲಿರುವ ಒಂದು ನಂಬಿಕೆ ಏನಂತಂದರೆ ನಮ್ಮ ಎಲ್ಲ ಕ್ರಿಯೆಗಳು ಬೇರೆ ಯಾವುದೋ ಇದರಿಂದ ಪ್ರೇರೇಪಿತವಾಗಿರುತ್ತವೆ ಅನ್ನೋದು. ನಮ್ಮ ಎಲ್ಲ ಕ್ರಿಯೆಗಳ ಹಿಂದೆ ಒಂದು ಬೇರೆ ಪ್ರೇರಣೆ ಇರುತ್ತೆ. ಮನುಷ್ಯ ಮೂಲತಃ ಕ್ರೂರಿಯೂ ಅಲ್ಲ, ಈವಿಲ್ಲೂ ಅಲ್ಲ ಅಂಥೇಳಿ. ಆದರೆ ನೋಷನ್ ಆಫ್ ಈವಿಲ್ ಏನಿದೆ ಕ್ರಿಶ್ಚಿಯನ್ ಇದರಿಂದ ಬಂದದ್ದು ಅದನ್ನು ಅಲ್ಲಿ ಬರುತ್ತೆ. ಹಾಗಾಗಿ ಅನುಸಂಧಾನ ಮಾಡುವಾಗ ಸಾಂಸ್ಕೃತಿಕ ಅಂಶಗಳನ್ನು ಕೂಡ ನಾವು ಕೆಲವೊಮ್ಮೆ ಪರಿಗಣಿಸ್ತಾ ಹೋಗಬೇಕಾಗುತ್ತೆ. ಇಲ್ಲದೇ ಇದ್ದರೆ ಫಾರೆಸ್ಟ್ ಗಂಪ್ ಹಿಂದಿ ಸಿನಿಮಾ ಆಯ್ತಲ್ಲ ಏನದು, ಆ ಥರ ಆಗತ್ತೆ. ಯಾಕೆ ಅಂತಂದರೆ ಆ ಇಡೀ ಫಾರೆಸ್ಟ್ ಗಂಪ್ ಮಾಡುವಾಗ ಇದ್ದ ಅದೇನು ಅಂತಂದರೆ ಈ ಅಮೇರಿಕನ್
ವಿಯೆಟ್ನಾಂ ವಾರ್ಗೆ ಜನರನ್ನು ಕಳಿಸುವಾಗ ಸ್ವಲ್ಪ ಐ ಕ್ಯೂ ಕಮ್ಮಿ ಇದ್ದವ್ರನ್ನೆಲ್ಲ ಕಳಿಸ್ತಾ ಇದ್ರಂತೆ. ಆ ಇಡೀ ಪಾಲಿಟಿಕ್ಸನ್ನೇ ನೀವು ಯಥಾವತ್ತ ಇಲ್ತಂದರೆ ಇದಲ್ಲಿ ವರ್ಕ್ ಆಗಲ್ಲ, ಯಾಕೆಂಥದ್ದು ಇಲ್ಲ, ಇದಿಲ್ಲ ಭಾರತೀಯ ಸೇನಾ ವ್ಯವಸ್ಥೆಯಲ್ಲಿ ಆ ಥರದ ಇದಿಲ್ಲ. ಹಾಗಾಗಿ ಅನುಸಂಧಾನ ಅಂತಂದ್ರೆ ಅಲ್ಲಿಂದ ತೊಗೊಂಡು ಇಲ್ಲಿ ಹಾಕ್ಕೊಳ್ಳೋದಷ್ಟೇ ಅಲ್ಲ, ಅಥವಾ ಅಲ್ಲಿಂದ ತಂದು ಇಲ್ಲಿ ಗ್ರಾಫ್ಟಿಂಗ್ ಅಲ್ಲ. ನಾನು ಅದಕ್ಕೆ ಸಾಹಿತ್ಯ ಆಧರಿಸಿದ ನನ್ನ ಸಿನಿಮಾಗಳನ್ನು ತುಂಬ ಜನ ಹೇಳ್ತಾರೆ, ಮೂಲದಲ್ಲಿ ಹಾಗಿತ್ತು ಹೀಗಿತ್ತು ಅಂತ. ಮೂಲದಲ್ಲಿ ಹಾಗಿತ್ತು, ಈಗಿಲ್ಲ ಅಷ್ಟೇ. ಯಾಕೆ ಹಾಗೆ ಮಾಡ್ತೀರಾ ಕೇಳ್ದೆ. ನಾನು ಹೇಳಿದೆ, ನಾನು ಅಡಾಪ್ಟೇಷನ್ ಮಾಡೋದೇ ಇಲ್ಲ, ನಾನು ಮಾಡೋದೇನಿದ್ರು ಅಡಾಪ್ಷನ್ನು ಅಂತ. ಮಗು ಎಲ್ಲ ಹುಟ್ಟಿರುತ್ತೆ ತಗೊಂಬಂದು ನಮ್ಮನೇಲಿ ಬೆಳೆಸ್ಕೋತೀನಿ ಅಷ್ಟೇ. ಆಮೇಲೆ ಬಳಿಯೋದೆಲ್ಲ ಅದು ನಮ್ಮನೆಯಲ್ಲಿ, ನಮ್ಮನೆಯ ಸಂಸ್ಕಾರ, ನಮ್ಮನೆಯ ನಡಾವಳಿಗನ ಅದನ್ನು ಅನುಸರಿಸ್ತಾ ಇರುತ್ತೆ ಅಂತ. ಸೊ ಸಾಹಿತ್ಯ ಸಿನಿಮಾದಲ್ಲಿ ಅದು ಆಗಬೇಕಾದ ಅಗತ್ಯ ಬಹಳ ಇದೆ. ಯಥಾವತ್ತಾಗಿ ನೀವು ಮಾಡಿದರೆ ಅದು ಬಹಳ ಒಳ್ಳೆಯ ಕೃತಿ ಆಗೋದಿಲ್ಲ ಅಂತ ಹೇಳ್ತಾನೆ. ಅದು ನಿಜ ಅಲ್ಲ, ಯಾಕಂದರೆ ಯಥಾವತ್ತಾಗಿ ಮಾಡಿದ ಸಿನಿಮಾಗಳು ಕೂಡ ಬಹಳ ಶ್ರೇಷ್ಠ ಸಿನಿಮಾಗಳಾಗಿವೆ. ಆದರೆ ಆ ಕತೆ ಅವರಿಗೆ ಅನುಕೂಲ. ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದು ವುಮನ್ ಆಫ್ ದ ಡ್ಯೂನ್ಸ್ ಅಂತ ಒಂದು ಜಾಪನೀಸ್ ಸಿನಿಮಾ ಇದೆ, ಅಬೋಕೋಬೆ ನಾವೆಲ್. ನೀವು ಅಬೋಕೋಬೆ ನಾವೆಲ್ ಓದಿದರೆ ಅರೆ ಶಬ್ದ ಶಬ್ದ ಹಾಗೆ ಇದೆಯಲ್ಲ ಅನ್ಸುತ್ತೆ. ಆದರೆ ಆ ಕಾದಂಬರಿ ಕೊಟ್ಕೊಂಡಿದೆ ಸಿನಿಮಾಕ್ಕೆ. ಸಿನಿಮಾ ಮಾಧ್ಯಮದಲ್ಲಿ ಆ ಕಾದಂಬರಿ ಎಲ್ಲ ಶಕ್ತಿಗಳನ್ನು, ಎಲ್ಲ ವಿವರಗಳನ್ನು ಸೆರೆ ಹಿಡಿಯೋದಕ್ಕೆ ಸಾಧ್ಯವಾಗಿದೆ. ಯಾರಿಗೆ? ತೆಶಿಗಾರ ಅಂತ ಅದರ ನಿರ್ದೇಶಕ, ಅವನಿಗೆ. ಯಾಕಂದರೆ ಕಾದಂಬರಿಯಲ್ಲಿ ಅದಿತ್ತು. ಹಾಗಂತ ಹೇಳಿ ನೀವು ಕಾನೂರು ಹೆಗ್ಗಡ್ತಿ ಅಂತ ಒಂದು ಕಾನೂರು ಹೆಗ್ಗಡ್ತಿ ಸಿನಿಮಾ ಮಾಡಿದರೆ ಅದು ಅದರ ಪೇಲವ ನಕಲಾಗಿರುತ್ತೆ. ಅದು ಕಾದಂಬರಿಯ ಶಕ್ತಿಯ ಯಾವುದನ್ನು ನೀವು ಕಾದಂಬರಿ ಸಿನಿಮಾದಲ್ಲಿ ಕಾಣೋದಿಲ್ಲ. ಯಾಕಂದರೆ ಆ ಕಾದಂಬರಿ ಸಿನಿಮಾಕ್ಕೆ ಕೊಡೋ ತನ್ನ ತಾನು ಕೊಟ್ಕೊಳ್ಳೋದಿಲ್ಲ. ಪ್ರಶಕ್ ಕೊಟ್ಕೊಳ್ತಿತ್ತು ಏನೋ, ಅದನ್ನು 2 ಗಂಟೆಗೆ ಸೀಮಿತ ಮಾಡ್ಕೊಳ್ಳದೆ ಇತ್ತಿತ್ತು. ಆದರೆ ಸಿನಿಮಾದಲ್ಲಿ ಅದು ಒಂದು ಸಮಸ್ಯೆ ಇದೆ. ನೀವು ತಮಸ್ತರ 10-15 ಎಪಿಸೋಡಿನ ಒಂದು ಇದಾಗಿ ಮಾಡಿದಾಗ ಬಹುಶಃ ಎಲ್ಲ ಮೂಲ ಭೀಷಮ್ ಸಹಾನಿಯವರ ಮೂಲ ಕೃತಿಯಲ್ಲಿ ಏನೇನಿತ್ತೋ ಅದನ್ನೆಲ್ಲ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿರ್ದೇಶಕನಿಗೂ ಅದು ಗೊತ್ತಿರಬೇಕು, ಯಾವ್ಯಾವ ಅಂಶಗಳನ್ನು ನಾನು ಮೂಲ ಕೃತಿಯಿಂದ ತೊಗೊಳ್ಬಹುದು, ಇಟ್ಕೊಳ್ಬಹುದು, ಯಾವುದು ಇಟ್ಕೊಳ್ಳದೇ ಇದ್ದರೆ ಯಾವ ರೀತಿಯಲ್ಲಿ ಅದು ಮೂಲ ಕೃತಿಗೆ ಅನ್ಯಾಯ ಆಗತ್ತೆ ಅಂತೆಲ್ಲ ತಿಳಿಬೇಕು. ಹಾಗಾಗಿ ಸಿನಿಮಾ ಮತ್ತು ಸಾಹಿತ್ಯ ಎರಡನ್ನು ಬೇರೆ ಬೇರೆ ಮಾಧ್ಯಮಗಳು ಎರಡಕ್ಕೂ ಅದರದ್ದೇ ಆದ ಮಿತಿಗಳಿದೆ, ಅದರದ್ದೇ ಆದ ಶಕ್ತಿ ಇದೆ ಅಂತ ತಿಳ್ಕೊಂಡು ಅನುಸಂಧಾನ ಮಾಡೋಕ್ಕೆ ಹೊರಟ್ರೆ ಆಗ ಎರಡರಲ್ಲೂ ಯಶಸ್ವಿ ಆಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಂಚೆನೇ ಹೇಳಿದಾಗೆ ಬಹುಶಃ ತುಂಬ ಸ್ಕ್ಯಾಟರ್ಡ್ ಆಗಿತ್ತು ನನ್ನ ವಾದಗಳು. ಯಾಕೆಂತಂದರೆ ನನಗೆ ಅಪರಿಚಿತ ವ್ಯಕ್ತಿಗಳ ಜೊತೆ ಮಾತಾಡೋ ಸ್ವಲ್ಪ ಕಷ್ಟವೇ. ಯಾಕೆಂತಂದರೆ ನಿಮ್ಮ ನಿರೀಕ್ಷೆಗಳೇನಿರುತ್ತೆ, ನನ್ನ ನಿರೀಕ್ಷೆಗಳೇನಿರುತ್ತೆ ಗೊತ್ತಿರೋಲ್ಲ. ಹಾಗಾಗಿ ಪ್ರತಿಯೊರತ್ರ ಹೇಳ್ತಿದ್ದೆ, ನನಗೆ ಎಷ್ಟು ಮಟ್ಟಿಗೆ ಪ್ರಶ್ನೋತ್ತರ ಆಗುತ್ತೋ ಅಷ್ಟು ಸುಲಭ ಅಂಥೇಳಿ. ಇಲ್ಲದೇ ಇದ್ರೆ ಎಲ್ಲೆಲ್ಲೋ ಹೋಗ್ತಿರುತ್ತೆ ಮಾತುಗಳು. ಯಾಕಂದರೆ ನಾನು ಹೇಳಿದ ಅನೇಕ ಸಿನಿಮಾಗಳು ನಿಮ್ಗೆ ಗೊತ್ತಿರೋದಿಲ್ಲ, ಅದನ್ನು ನೋಡದೇ ಇದ್ದರೆ ನಿಮ್ಗೆ ಅರ್ಥವೂ ಆಗೋದಿಲ್ಲ. ಹಾಗಾಗಿ ಅದನ್ನು ಪ್ರಶ್ನೋತ್ತರಗಳ ಮೂಲಕವೇ ಎಷ್ಟು ಸಾಧ್ಯವಾಯಿತು ಅಷ್ಟು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಈ ಅವಕಾಶಕ್ಕಾಗಿ ಕನ್ನಡ ಸಂಘಕ್ಕೆ ವಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ.